श्रीगुरुभ्यो नमः हरिः ॐ सच्चास्त्रोदिता पदमिदं ध्यायन्मदङ्कङ्किताः मन्मन्त्रं जपशास्त्रसम्पदमतो दास्यामि भाग्यैः सह तत्तत्त्वान्यपि बोधयामि तदनुप्राप्य मदङ्िर्भवेत् इत्याघोषयतीव यः करचयैः तं वाजिवक्त्रं भजे सिञ्जन्नूपुरशोभिपादकमलां मन्दस्मितोद्यन्मुखीम् कंजाक्षिं कुच भारवीरु विलसन भी मध्याम् लसत्कंङणां शंभुवाद्यैहि परिसेवितां सुवचसाम जाम्बूनदालङ्कृताम् अंबां ताम् प्रणतोस्मि कृष्णरमणीं लम्बालकां रुक्मिणीम् यस्य वेदवचनेण्य दिव्याल भक्तर्शन मेवित देव्य भर्गो महत्राम वचोन नयमकं पृक्षोद्वतीय वपु प्रथमकं यत् तृतीय में तुना ग्रथकृत केशवे भवति यदनुभावात् केडमूकोऽपि वाग्मि जडमतिरपि जन्तुर्जायते प्राज्ञमौलिः सकलवचनचेतो देवता भारती सा मम वचसि निदत्तां सन्निधिं मानसे च नमोऽस्तु तात्विका देवाः विष्णुभक्तिपरायणाः धर्ममार्गे प्रेरयन्तु भवन्तः सर्व एव ही नौ विन्यायसुधादिकृज्जयमुनीन् श्रीपादरात्सन्मणीन् व्यासार्यान् विविदागमाब्दिविहरान् श्रीवादिराजानपि वन्देऽहंसवरान् रघूत्तमगुरून् वैदग्ध्यवारां निदीन् श्री सत्यव्रत राघवेन्द्र मुनी सद्बोधसध्यान पस्दुसम श्रीमदाचार्य श्रीमदाचार्यपर्यता वंदे श्री परंपरा श्रीगुरभ्यो नमः हरि हरिवंश बहला दोड ग्रंथ ಹರಿವಂಶ ಅನ್ನುವ ಶಬ್ದಕ್ಕೆ ಅನೇಕ ಅರ್ಥಗಳು ಒಂದು ಭಗವಂತನ ವಂಶವನ್ನು ವರ್ಣನೆ ಮಾಡುವ ಗ್ರಂಥ ಅಂತ ಎರಡನೆಯದು ವಂಶ ಅಂದರೆ ನಮ್ಮ ವಂಶಕ್ಕೆ ಏನಾದರೂ ಪ್ರತಿಬಂಧಕಗಳಿದ್ದರೆ ಅದನ್ನು ಹರತಿ ಆ ಪ್ರತಿಬಂಧಕಗಳನ್ನು ಹರತಿ ಅಂದರೆ ಪರಿಹರತಿ ಪರಿಹಾರ ಮಾಡುವ ಗ್ರಂಥ ಅಂತ ಹಾಗಾಗಿ ಇವತ್ತು ಎಷ್ಟೋ ಕಡೆ ಮಕ್ಕಳಾಗಲಿಲ್ಲ ಅಂದರೆ ಹರಿವಂಶವನ್ನು ಹೇಳಿಸೋದು ಯಾಕೆಂದರೆ ನಮ್ಮ ವಂಶದ ಕುಡಿ ಬರಲಿಕ್ಕೆ ಅನೇಕ ಪ್ರತಿಬಂಧಕಗಳಿರ್ತವೆ ಅಂತಹ ಪ್ರತಿಬಂಧಕಗಳನ್ನು ಹೋಗಲಾಡಿಸುವ ಒಂದು ಅತ್ಯಂತ ಶ್ರೇಷ್ಠವಾದಂತಹ ಗ್ರಂಥ ಅದು ಹರಿವಂಶ ಅಂತ ಆಗ ನೀವು ಕೇಳ್ಬೋದು ವಂಶಕ್ಕೆ ಕುಡಿ ಬರಬೇಕಾಗಿದೆ ಅದಕ್ಕೆ ಪ್ರತಿಬಂಧಕವಾದದ್ದನ್ನು ಹೋಗಲಾಡಿಸುವ ಗ್ರಂಥವನ್ನು ಈ ಪುರಂದರೋತ್ಸವದಲ್ಲಿ ಇಟ್ಟದ್ದು ಯಾಕೆ ಯಾಕೆ ಅಂದರೆ ಇಲ್ಲಿ ಬಂದವರಲ್ಲಿ ಶೇಕಡ ತೊಂಬತ್ತು ಜನ ಎಲ್ಲ ವಯಸ್ಸಾಗಿ ಕೊನೆಯ ಹಂತದಲ್ಲಿರುವವರು ಹಾಗಾದರೆ ಯಾರಿಗೂ ಮಕ್ಕಳು ಬೇಕಾಗಿಲ್ಲ ಈಗ ಎಲ್ಲ ಮಕ್ಕಳೆಲ್ಲ ಹಾಗೆ ಮೊಮ್ಮಕ್ಕಳನ್ನು ಕಂಡವರೇ ಜಾಸ್ತಿ ಬಂದದ್ದು ಮತ್ತು ಹಾಗಿರುವಾಗ ವಂಶದ ಕುಡಿಗೆ ಪ್ರತಿಬಂಧಕವನ್ನು ಪರಿಹಾರ ಮಾಡುವಂತಹ ವಿಷಯ ಯಾಕೆ ಅಂತ ಆಗ ವಂಶದ ಕುಡಿ ಅಂತಂದರೆ ಪಾಂಚಭೌತಿಕವಾದ ಶರೀರ ಮಾತ್ರ ಅಲ್ಲ ಮತ್ತೆ ಏನು ಅಂತ ಕೇಳಿದಾಗ ಶ್ರೀಮದ್ ಆಚಾರ್ಯರು ಹೇಳಿದ ಹಾಗೆ ಪುನ್ನಾಮ್ನೋ ನರಕಾತು ತ್ರಾಯತ ಇತಿ ಪುತ್ರ ಅಂತ ಪುತು ಎಂಬ ನರಕದಿಂದ ಪಾರು ಮಾಡುವಂತಹದ್ದು ಯಾವುದೋ ಅದು ಪುತ್ರ ಹಾಗಾದರೆ ಭಗವಂತನ ತತ್ವಜ್ಞಾನವನ್ನು ಪಡೆಯುವ ವಯಸ್ಸು ಹಾಗಾಗಿ ಭಗವಂತನ ತತ್ವಜ್ಞಾನವನ್ನು ಪಡೆಯಲಿಕ್ಕೆ ಏನು ಪ್ರತಿಬಂಧಕಗಳಿದೆಯೋ ಅದನ್ನು ಹರತಿ ಅಂದರೆ ಅದಕ್ಕೆ ಪ್ರತಿಬಂಧಕವಾದ ದೋಷಗಳನ್ನು ಪರಿಹಾರ ಮಾಡುವ ಗ್ರಂಥ ಅಂಥದ್ದು ಈಗ ಈ ವಯಸ್ಸಿನಲ್ಲಿ ಅತ್ಯಂತ ಅವಶ್ಯಕ ಅಂತ ಮನಗಂಡು ನಮ್ಮ ಮೈಸೂರು ರಾಮಚಂದ್ರಾಚಾರ್ಯರು ಈ ವಿಷಯವೇ ಇದಕ್ಕೆ ಉಚಿತ ಅಂತ ತಿಳಿದುಕೊಂಡು ಹರಿವಂಶ ಎಂಬ ಗ್ರಂಥದ ಅನುವಾದವನ್ನು ಮಾಡಿಸಿದ್ದಾರೆ ಅಂತ ನಾವು ಚಿಂತನೆ ಮಾಡಿದರೆ ಹಾಗಾದರೆ ಈ ಗ್ರಂಥದ ಚಿಂತನೆ ಬಹಳ ಮುಖ್ಯ ಆಗ ನೀವು ಕೇಳಬಹುದು ಏನು ಅಂತಂದರೆ ಹೋಗಿ ಹೋಗಿ ಇಂತಹ ಹರಿವಂಶದ ಕಥೆಯನ್ನು ಕೇಳುವ ಪ್ರಸಂಗದಲ್ಲಿ ಆಚಾರ್ಯರು ಮೊದಲನೇ ಉಪನ್ಯಾಸದಲ್ಲೇ ಅದು ಜರಾಸಂಧನ ವಧೆಯಿಂದ ಯಾಕೆ ಪ್ರಾರಂಭ ಅಂತ ಯಾಕೆ ಅಂದರೆ ಒಂದು ಮಂಗಳಮಯದಿಂದ ಪ್ರಾರಂಭ ಮಾಡಬಹುದಾಗಿತ್ತು ಜರಾಸಂಧನ ವಧೆಯಿಂದಲೇ ಯಾಕೆ ಪ್ರಾರಂಭ ಈ ಒಂದು ಜ್ಞಾನ ಯಜ್ಞ ಅಂತ ಅದಕ್ಕೆ ಹೇಳ್ತಾರೆ ಈ ಜರಾಸಂಧ ಯಾವುದರ ಪ್ರತೀಕ ಅಂತಂದರೆ ವಿಪರೀತ ಜ್ಞಾನದ ಪ್ರತೀಕ ಹಾಗಾಗಿ ಮೊದಲಿಗೆ ಬರತಕ್ಕಂಥದ್ದೇ ವಿಷ ಈಗ ಸಮುದ್ರ ಮಥನ ಮಾಡಬೇಕಾದ್ರೆ ಮಥನ ಮಾಡಿದ್ಯಾತಕ್ಕೆ ಅಂತ ಕೇಳಿದರೆ ಅಮೃತಕ್ಕಾಗಿ ಆದರೆ ಅಲ್ಲಿ ಬಂದದ್ದೇನು ಅಂದರೆ ವಿಷ ಆ ವಿಷ ಅಂದರೆ ಏನು ವಿ ಅಂದರೆ ವಿಪರೀತ ಜ್ಞಾನ ಸ ಅಂದರೆ ಸಂಶಯ ಜ್ಞಾನ ಈ ವಿಪರೀತ ಜ್ಞಾನ ಜ್ಞಾನಗಳೇ ಮೊದಲಿಗೆ ಬಂದದ್ದು ಸಮುದ್ರ ಮತನದಲ್ಲಿ ಅದನ್ನು ಹೋಗಲಾಡಿಸಿದರೆ ಮಾತ್ರ ಅಮೃತ ಸಿಗುತ್ತೆ ಅಂತ ಹಾಗಾಗಿ ಹರಿವಂಶದಲ್ಲಿ ಏನು ಮಾಡಿದರು ಅಂದರೆ ಮೊದಲಿಗೆ ನಮಗೆ ಬಂದಿರತಕ್ಕಂಥ ವಿಪರೀತ ಜ್ಞಾನಗಳಿರಬಹುದು ಸಂಶಯ ಜ್ಞಾನಗಳಿರಬಹುದು ಅವುಗಳನ್ನು ಪರಿಹಾರ ಮಾಡಿಕೊಳ್ಳದೆ ತತ್ವಜ್ಞಾನ ಪ್ರಾಪ್ತಿಯಾಗೋದಿಲ್ಲ ಹಾಗಾಗಿ ಜರಾಸಂಧ ವಿಪರೀತ ಜ್ಞಾನದ ಸಂಕೇತ ಅವ ಎಷ್ಟು ಬಾರಿ ಬರ್ತಾನೆ ಅಂತ ಕೇಳಿದರೆ ಹದಿನೆಂಟು ಬಾರಿ ಕೃಷ್ಣನ ಮೇಲೆ ಕೃಷ್ಣ ಅಂದರೆ ತತ್ವಜ್ಞಾನ ತತ್ವಜ್ಞಾನದ ಮೇಲೆ ಆಕ್ರಮಣ ಮಾಡಲಿಕ್ಕೆ ವಿಪರೀತ ಜ್ಞಾನದೇ ಜಾಸ್ತಿ ಆಡಳಿತ ಹಾಗಾಗಿ ಅವನು ಬಂದು ಎಷ್ಟು ಬಾರಿ ಬಂದರೂ ಕೂಡ ಏನೂ ಮಾಡಲಿಕ್ಕಾಗೋದಿಲ್ಲ ಅನ್ನೋದನ್ನು ಮೊದಲು ತಿಳಿದುಕೊಂಡ್ರೆ ಆಗ ತತ್ವಜ್ಞಾನ ಪ್ರಾಪ್ತಿ ಹೇಗಾಗುತ್ತೆ ಅನ್ನೋದು ಸುಲಭವಾಗಿ ಅರ್ಥ ಆಗುತ್ತೆ ಅಂತನ್ನೋದನ್ನು ಚಿಂತನೆ ಮಾಡ್ತಾ ಅದರಲ್ಲಿ ಹರಿವಂಶದಲ್ಲಿ ಮೂರು ಪರ್ವಗಳಿದೆ ಹರಿವಂಶ ಪರ್ವ ವಿಷ್ಣು ಪರ್ವ ಭವಿಷ್ಯ ಪರ್ವ ಅಂತ ಮೂರು ಪರ್ವಗಳಿದೆ ಈ ಮೂರು ಪರ್ವಗಳಲ್ಲಿ ವಿಶೇಷವಾಗಿ ಈ ವಿಷ್ಣು ಪರ್ವ ಅಂತ ಆ ವಿಷ್ಣು ಪರ್ವದಲ್ಲಿ ಮೂವತ್ತ ನಾಲ್ಕನೆಯ ಅಧ್ಯಾಯ ಹರಿವಂಶದಲ್ಲಿ ಮೂವತ್ತ ನಾಲ್ಕನೇ ಅಧ್ಯಾಯದಿಂದ ಈ ಒಂದು ಜರಾಸಂದನ ವಧೆ ಹೇಗಾಯಿತು ಅಂತನ್ನುವ ಪ್ರಕ್ರಿಯೆ ಪ್ರಾರಂಭವಾಗ್ತದೆ ಆಗ ಯಾಕೆ ಮೊದಲು ತಿಳ್ಕೊಳ್ಬೇಕು ಅಂದರೆ ನಮಗೆ ನಾನಾ ಕಡೆಯಿಂದ ಪ್ರತಿಬಂಧಕಗಳು ಬರ್ತವೆ ತತ್ವಜ್ಞಾನ ಅಷ್ಟು ಸುಲಭವಾಗಿ ಸಿಗೋದಿಲ್ಲ ತತ್ವಜ್ಞಾನ ಪಡೆಯಲಿಕ್ಕೆ ಅಂತ ಹೋದಾಗ ಎಷ್ಟೆಷ್ಟು ಕಡೆಯಿಂದ ನಮಗೆ ಆಕ್ರಮಣವಾಗುತ್ತೆ ಅವುಗಳನ್ನು ಹೇಗೆ ತಪ್ಪಿಸಿಕೊಳ್ಳಬೇಕು ಅನ್ನುವಂತಹ ವಿಚಾರವನ್ನು ಇದರಲ್ಲಿ ಹೇಳ್ತಾ ಇದ್ದಾರೆ ಇದು ಯಾವಾಗ ಅಂತ ಕೇಳಿದಾಗ ನಡೆದ ಘಟನೆಯ ಹಿನ್ನೆಲೆಯನ್ನು ಹೇಳುತ್ತಾರೆ ಹರಿವಂಶಕಾರರು ಭಾಗವತದಲ್ಲಿ ಬಹಳ ಸೂಕ್ಷ್ಮವಾಗಿ ಹೇಳಿ ಮುಗಿಸಿದ್ದಾರೆ ಜರಾಸಂಧನ ವಧೆಯನ್ನು ಆದರೆ ಇದರೊಳಗೆ ಬಹಳ ವಿಸ್ತಾರವಾಗಿ ಬಂದಿದೆ ಅದನ್ನು ನಲವತ್ತು ನಿಮಿಷಗಳಲ್ಲಿ ಎಷ್ಟು ಸಾಧ್ಯ ಉಂಟೋ ಅಷ್ಟು ವಿವರಣೆಯನ್ನು ನಾನು ಕೊಡುವ ಪ್ರಯತ್ನವನ್ನು ಮಾಡ್ತೇನೆ ಇಲ್ಲಿ ಮೊದಲಿಗೆ ಕಂಸನ ಸಂಹಾರವಾದ ನಂತರ ಈ ಜರಾಸಂಧನ ವಿಜೃಂಭಣೆ ಶುರುವಾಗುತ್ತೆ ಯಾಕೆ ಅಂತ ಕೇಳಿದಾಗ ಕಂಸ ಎಲ್ಲಿ ಇರ್ತಾನೋ ಅಲ್ಲಿ ಅಸ್ಥಿಪ್ರಾಸ್ತಿ ಅಂತ ಈ ಅಸ್ಥಿಪ್ರಾಸ್ತಿ ಅಂದರೆ ಯಾರು ಅಂತ ಕೇಳಿದಾಗ ಆಗಲೇ ಹೇಳಿದ ಹಾಗೆ ಸಂಶಯ ಮತ್ತು ವಿಪರೀತ ಜ್ಞಾನಗಳ ಪ್ರತೀಕ ಅಂತಂದರು ಅದನ್ನೇ ಇಲ್ಲಿ ವಿವರಣೆ ಮಾಡ್ತಾರೆ ಅಸ್ತಿ ಪ್ರಾಸ್ತಿಶ್ಚ ತೇ ಮಾಗದಶ್ಚ ಸುತೆ ಉಬೇ ಉಬೆ ಕಂಸಸ್ಥತೆ ಬಾರ್ಯೆ ಪ್ರಾದಾತ್ ಬಾರ್ಹದ್ರೋ ನೃಪಾಮ್ ಅಲ್ಲಿ ಹೇಳಿದ ಹಾಗೆ ಈ ಅಸ್ಥಿಪ್ರಾಸ್ತಿಯರು ಕಂಸನ ಪತ್ನಿಯರು ಅಲ್ಲಿ ಕಂಸ ಅಂದರೆ ಏನು ಶ್ರೀಮದ್ ಆಚಾರ್ಯರು ಗೀತಾ ತಾತ್ಪರ್ಯ ನಿರ್ಣಯದಲ್ಲಿ ತಿಳಿಸಿದಂತೆ ಈ ಕಂಸ ಕಾಲನೆಯ ಕಾಲನೇಮಿ ಎಂಬತಕ್ಕಂಥ ದೈತ್ಯ ಈ ಕಾಲನೇಮಿ ಯಾರು ಅಂದರೆ ನಮ್ಮ ಒಳಗಿರುವ ಕೆಟ್ಟ ಕಾಮನೆಗಳಿಗೆ ಅಭಿಮಾನಿ ದೈತ್ಯ ಈ ಕೆಟ್ಟ ಕೆಟ್ಟ ಕಾಮನೆಗಳು ಬರ್ತಾವೆ ಅಂತಾದರೆ ಅದು ಕಾಲನೇಮಿ ಒಳಗಿರ್ತಕ್ಕಂಥ ಕಾಲನೇಮಿಯ ವ್ಯಾಪಾರ ಆ ಕಾಲನೆಮಿ ಎಲ್ಲಿದ್ದ ಅಂದರೆ ಆ ಕಾಲನೇಮಿಯೇ ಕಂಸನಾಗಿ ಹುಟ್ಟಿದ್ದಾನೆ ಅಂದರೆ ಕೆಟ್ಟ ಕಾಮನೆಗಳು ಎಲ್ಲಿ ಇರ್ತಾವೆ ಅಲ್ಲಿ ಅಸ್ಥಿಪ್ರಾಸ್ತಿಯರು ಅಂತ ಸಂಶಯ ಮತ್ತು ವಿಪರೀತ ಜ್ಞಾನಗಳಿರ್ತಾವೆ ಯಾವಾಗ ಕಂಸ ಸತ್ತ ಅಂದರೆ ಕಂಸ ಸತ್ತ ಅಂದರೆ ಏನರ್ಥ ನಮ್ಮ ಒಳಗಿರ್ತಕ್ಕಂಥ ಕೆಟ್ಟ ಕಾಮನೆಗಳು ಸತ್ತು ಹೋಯಿತೋ ಆಗ ಅಸ್ಥಿ ಪ್ರಾಸ್ತಿ ಬಿಟ್ಟು ಹೋಗುತ್ತೆ ಅಂದರೆ ಸಂಶಯ ವಿಪರೀತ ಜ್ಞಾನಗಳು ನಮ್ಮನ್ನು ಬಿಟ್ಟು ಹೋಗ್ತವೆ ಹಾಗಾದರೆ ನಮ್ಮ ಒಳಗಿರತಕ್ಕಂಥ ಸಂಶಯ ವಿಪರೀತ ಜ್ಞಾನಗಳು ಬ ತತ್ವಜ್ಞಾನ ಪ್ರಾಪ್ತಿಗೆ ಪ್ರತಿಬಂಧಕ ಸಂಶಯ ವಿಪರೀತ ಜ್ಞಾನಗಳು ಅಂತಹ ಸಂಶಯ ವಿಪರೀತ ಜ್ಞಾನಗಳು ದೂರ ಹೋಗಬೇಕಾದರೆ ನಾವು ಮಾಡಬೇಕಾದ್ದೇನು ಅಂದರೆ ಕಂಸನ ಕೊಲೆ ಹಾಗಾದರೆ ಕಂಸನನ್ನು ಕೊಲ್ಲೋದು ಹೇಗೆ ಅಂತ ಕೇಳಿದಾಗ ಆ ಕಾಲನೇಮಿ ಎಂಬತಕ್ಕಂಥ ದೈತ್ಯ ಅವನು ಯಾರು ಕೆಟ್ಟ ಕಾಮನೆಗಳಿಗೆ ಅಭಿಮಾನಿ ಅಂದರೆ ನಮ್ಮ ಒಳಗಿರತಕ್ಕಂಥ ಕೆಟ್ಟ ಕಾಮನೆಗಳನ್ನು ನಾವು ತ್ಯಾಗ ಮಾಡಿದರೆ ಕಂಸಸತ್ತಂತೆ ಆಗ ನಮ್ಮ ಒಳಗಿರತಕ್ಕಂಥ ಅಸ್ಥಿಪ್ರಾಸ್ತಿ ಅಂದರೆ ಸಂಶಯ ವಿಪರೀತ ಜ್ಞಾನಗಳು ತಂತಾನೆ ಬಿಟ್ಟು ಹೋಗುತ್ತೆ ಅನ್ನುವ ಒಳಗಿನ ತತ್ವವನ್ನು ತಿಳಿಸಲಿಕ್ಕೆ ಇರು ಅಂದರೆ ಈ ಕತೆ ಪ್ರಾರಂಭ ಯಾಕೆ ಈ ಜ್ಞಾನ ಸತ್ರದಲ್ಲಿ ಮೊದಲಿಗೆ ತತ್ವಜ್ಞಾನ ಪ್ರಾಪ್ತಿಗಾಗಿಯೇ ನಾವು ಹೆಬ್ಬೆಕೈ ಇಟ್ಟುಕೊಂಡು ಬಂದಿದ್ದೇವೆ ಬರೋದಕ್ಕಿಂತ ಮುಂಚೆ ಮಾಡಬೇಕಾದ ಕೆಲಸ ನಮ್ಮ ಒಳಗಿರತಕ್ಕಂಥ ವಿಪರೀತ ಜ್ಞಾನ ಮತ್ತು ಸಂಶಯ ಜ್ಞಾನಗಳನ್ನು ಬಿಟ್ಕೋಬೇಕು ಬಿಟ್ಟರೆ ಮಾತ್ರ ನಮಗೆ ಈ ತತ್ವಜ್ಞಾನ ಎಂಬುದು ಪ್ರಾಪ್ತಿ ನಾವು ಬಂದಿರತಕ್ಕಂಥ ಮೂಲ ಉದ್ದೇಶ ತತ್ವಜ್ಞಾನ ಸಂಪಾದನೆ ಅದಾಗಬೇಕು ಅಂದರೆ ವಿಪರೀತ ಜ್ಞಾನ ಮೊದಲು ಹೋಗಬೇಕು ಸಂಶಯ ಜ್ಞಾನ ಮೊದಲು ಹೋಗಬೇಕು ಆಗುತ್ತೋ ಇಲ್ಲವೋ ಸಂಶಯ ಇಟ್ಟುಕೊಂಡು ಬರಬಾರ್ದು ಇಲ್ಲಿಗೆ ಹೋದರೆ ನಮಗೆ ಉದ್ಧಾರ ಆಗಿಯೇ ಆಗುತ್ತೆ ಪುರಂದರೋತ್ಸವಕ್ಕೆ ಹೋಗಿಬಿಟ್ರೆ ನಮ್ಮ ಉದ್ಧಾರ ಖಂಡಿತ ಅಂತ ನಿರ್ಣಯ ಮಾಡಿಕೊಂಡು ಬಂದರೆ ಆಗ ಈ ಸಂಶಯ ಜ್ಞಾನ ಹೋಗುತ್ತೆ ಸಂಶಯ ಇಟ್ಟುಕೊಂಡು ಬರಬಾರ್ದು ಧೈರ್ಯದಿಂದ ನಮಗೆ ಮುಕ್ತಿ ಸಿಕ್ಕೇ ಸಿಗುತ್ತೆ ಇಲ್ದಿದ್ರೆ ಕೋನ ಸೇವೆ ಕೋ ಪವಿತ್ರಂ ಪಾಜಕಂ ಕ್ಷೇತ್ರಂ ಕೋನ ದೇವಾನುದೇವತೆಗಳು ಕೂಡ ಹಾತೊರಿತಾರಂತೆ ಈ ಜಾಗಕ್ಕೆ ಬರಲಿಕ್ಕೆ ಅಂತಹದ್ದನ್ನ ಮೈಸೂರು ರಾಮಚಂದ್ರ ನಮಗೆ ನಮಗೆಲ್ಲರನ್ನ ಇಲ್ಲಿಗೆ ಎಳ್ಕೊಂಡ್ ಬರಬೇಕಾದ್ರೆ ದೇವಾನುದೇವತೆಗಳು ಬರುವ ಜಾಗ ಸಾಮಾನ್ಯವಾದ ಜಾಗ ಅಲ್ಲ ಇಲ್ಲಿಗೆ ಬರಬೇಕಾದ್ರೆ ನಮ್ಮ ನಮ್ಮ ಹತ್ತಿರ ಅಷ್ಟು ಅರ್ಹತೆ ಇಲ್ದಿದ್ರೆ ಬರ್ ತಾನೇ ಇರಲಿಲ್ಲ ಬಂದಿದ್ದೇವೆ ಅಂದರೆ ಅರ್ಹತೆ ಇದೆ ಅಂತರ್ಥ ಆ ಅರ್ಹತೆ ಇದೆ ಅಂದರೆ ತತ್ವಜ್ಞಾನ ಪ್ರಾಪ್ತಿಗೆ ಅರ್ಹತೆ ಅಂತರ್ಥ ಅಂಥ ತತ್ವಜ್ಞಾನ ಪ್ರಾಪ್ತಿಗೆ ಅರ್ಹತೆ ಬೇಕಾದರೆ ಮೊದಲು ವಿಪರೀತ ಜ್ಞಾನ ಸಂಶಯ ಜ್ಞಾನವನ್ನು ಕಳ್ಕೋಬೇಕು ಏನು ವಿಪರೀತ ಜ್ಞಾನ ಎಷ್ಟೋ ಜನ ನಿಮಗೆ ಬರುವಾಗ ಹೇಳ್ತಾರೆ ಎಲ್ಲಿಗೆ ಹೊರಟ್ರಿ ಆ ಇದು ಮಧ್ವ ಪುರಂದರೋತ್ಸವಕ್ಕೆ ಪಾಜಕಕ್ಕೆ ಹೊರಟಿದ್ದೇವೆ ಹೌದಾ ನಡೀತದ ಯಾಕೆ ಅಲ್ಲ ಅವರು ಎಷ್ಟೋ ಕೋಟಿ ಸಾಲ ಮಾಡಿಕೊಂಡು ಹೇಗೆ ಮಾಡ್ತಾರೋ ಏನೋ ಅಂತ ನಮ್ಮ ತಲೆಯಲ್ಲಿ ಸಂಶಯ ಹುಳ ಬಿಟ್ಟುಬಿಡ್ತಾರೆ ಹೌದು ಹಾಗೆ ಅನಿಸ್ತದೆ ಹೇಗೆ ಮಾಡ್ತಾರೋ ಏನೋ ಗೊತ್ತಿಲ್ಲ ಪಾಪ ಎಷ್ಟು ಕಷ್ಟಪಡ್ತಿದ್ದಾರೇನೋ ಅಂತ ಹೇಳಿ ಸಂಶಯದ ಬೀಜ ಬಿತ್ತಿದರೆ ಆಮೇಲೆ ಇನ್ನು ವಿಪರೀತ ಜ್ಞಾನ ಏನು ಅವರಿಗೆ ಯಾಕೆ ಬೇಕಾಗಿತ್ತು ಅಷ್ಟೆಲ್ಲ ಸಾಲ ಮಾಡಿಕೊಂಡು ಈ ಕಾರ್ಯಕ್ರಮ ಮಾಡೋ ಅರ್ಹತೆ ಇತ್ತ ಯಾಕೆ ಮಾಡಬೇಕಾಗಿತ್ತು ಹೀಗೆಲ್ಲ ವಿಪರೀತ ಜ್ಞಾನ ಹೀಗೆ ವಿಪರೀತ ಜ್ಞಾನ ಸಂಶಯ ಜ್ಞಾನಗಳನ್ನು ಬಿತ್ತಿ ನಮ್ಮನ್ನು ಕಳಿಸಿದರೆ ನಮಗೆ ಕಾರ್ಯಕ್ರಮ ಮುಗಿಯುವ ತನಕ ಹೇಗೆ ಮಾಡ್ತಾರೋ ಏನೋ ಏನು ಸಾಲ ಮಾಡ್ತಾರೋ ಏನೋ ಮತ್ತೆ ತಿರ್ಗ ನಮ್ಮನ್ನೇ ಕೇಳ್ತಾರೋ ಏನೋ ಹೀಗೆಲ್ಲ ಮಾಡ್ಕೊಂಡು ಬಿಟ್ಟರೆ ನಮ್ಮಿಂದ ಈ ತತ್ವಜ್ಞಾನ ಪಡೀಲಿಕ್ಕೆ ಸಾಧ್ಯ ಇದೆಯಾ ಖಂಡಿತ ಸಾಧ್ಯ ಇಲ್ಲ ಹಾಗಾದರೆ ಏನು ಆ ವಿಪರೀತ ಜ್ಞಾನ ಸಂಶಯ ಜ್ಞಾನಗಳನ್ನು ಅಲ್ಲೇ ಬಿಟ್ಟು ಮೈಸೂರು ರಾಮಚಂದ್ರಾಚಾರ್ಯ ಏನೇ ಕಷ್ಟ ಬಂದರು ಮದ್ವ ಪುರಂದರೋತ್ಸವ ಬಿಟ್ಟು ಕೊಡಲ್ಲ ಅದು ನನ್ನ ಜೀವನದ ಉಸಿರು ಅಂತ ಇಲ್ಲಿ ಬಂದ ಮೇಲೆ ನಾವು ಕಂಡ್ರೆ ಆಗ ನಮಗೆ ಶುದ್ಧವಾದ ತತ್ವಜ್ಞಾನ ಬರಲಿಕ್ಕೆ ಯಾವ ಅಡೆತಡೆಗಳು ಇಲ್ಲ ಅನ್ನುವುದನ್ನು ತಿಳಿಸಲಿಕ್ಕೆ ಬೇಕು ಅಂತ ಮೊದಲಿಗೆನ ಜರಾಸಂದನ ವಧೆಯ ಕಥೆಯಿಂದಲೇ ಪ್ರಾರಂಭ ಈ ತತ್ವಜ್ಞಾನ ಯಾಕೆಂದರೆ ಮೊದಲು ಅದನ್ನು ಕಳ್ಕೊಳ್ಳಿ ತತ್ವಜ್ಞಾನ ಪ್ರಾಪ್ತಿಯೇ ಮೂಲ ಉದ್ದೇಶ ಆಗಬೇಕು ಅನ್ನುವುದಕ್ಕಾಗಿ ಈ ಕಥೆಯನ್ನು ಹೇಳಿದ್ದಾರೆ ಇದನ್ನಿಂದಲೇ ಪ್ರಾರಂಭಿಸಿರಿ ಅಂತ ಇರಬಹುದೇನೋ ಅಂತನ್ನುವುದಕ್ಕೋಸ್ಕರ ಇರೋದೇನು ಇದ್ದೇ ಇದೆ ಸತ್ಯ ಇಲ್ಲದ್ರೆ ಇಂತಹ ಕ್ಷೇತ್ರಕ್ಕೆ ಬರಬೇಕಾದ್ರೇನೆ ಎಷ್ಟೋ ಜನ್ಮದ ಪುಣ್ಯ ಅಂಥದ್ರಲ್ಲಿ ಅವರಿಗೆ ಯಾರು ಶ್ರೀರಕ್ಷೆ ಇಷ್ಟೆಲ್ಲ ದೊಡ್ಡ ಕಾರ್ಯಕ್ರಮ ಮಾಡ್ತಲ್ಲ ಶ್ರೀರಕ್ಷೆ ಯಾರು ಅಲ್ಲಿರ್ತಕ್ಕಂಥ ಕುಂಜಾರು ಗಿರಿಯಮ್ಮ ಪಕ್ಕದಲ್ಲಿರ್ತಕ್ಕಂಥ ಪರಶುರಾಮ ದೇವರು ಪಂಚತೀರ್ಥಗಳು ಇದಕ್ಕಿಂತ ದೊಡ್ಡ ಸಹಾಯ ಇನ್ನೇನು ಬೇಕು ಉಳಿದ ಎಲ್ಲ ಸಹಾಯ ನಗಣ್ಯ ಇದಕ್ಕಿಂತ ದೊಡ್ಡ ಸಹಾಯವೇ ಬೇಕಾಗಿಲ್ಲ ಇಂತಹ ಸಹಾಯದ ಮಧ್ಯದಲ್ಲಿ ಇಷ್ಟು ಧೈರ್ಯವಾಗಿ ಇಂತಹ ಪುರಂದರೋತ್ಸವವನ್ನು ಮಾಡ್ತಾರೆ ಅಂತಾದರೆ ಇದಕ್ಕೆ ನಮ್ಮ ಬೆಂಬಲ ಏನು ನಾವು ಬಂದು ಭಾಗವಹಿಸಿ ಆ ತತ್ವ ಜ್ಞಾನವನ್ನ ಪ್ರಾಪ್ತಿ ಪಡೆದರೆ ಅದನ್ನು ಹೊಂದಿದರೆ ಅದಕ್ಕಿಂತ ದೊಡ್ಡ ಸಹಾಯ ಮತ್ತೊಂದಿಲ್ಲ ಅದನ್ನು ಪಡೆದರೆ ಅವರು ಮಾಡಿದ ಇಷ್ಟು ಕಷ್ಟದಲ್ಲಿಯೂ ಮಾಡಿರ್ತಕ್ಕಂಥ ಕಾರ್ಯಕ್ರಮ ಸಾರ್ಥಕ ಆಗತ್ತೆ ಅಂತ ಎರಡು ಮಾತುಗಳನ್ನು ಹೇಳ್ತಾ ಇಲ್ಲಿ ಹೇಳ್ತಾರೆ ಅದಕ್ಕೆ ನಾನು ಹೇಳಿದ್ದು ಆ ವೈಶಿಷ್ಟ್ಯ ಏನು ಹರಿವಂಶ ಈ ಜರಾಸಂದನ ಕಥೆಯನ್ನು ಹೇಳಲಿಕ್ಕೆ ಏನು ವೈಶಿಷ್ಟ್ಯ ಅಂತ ಕೇಳಿದ್ರೆ ಸತಾಬ್ಯಾಂ ಮುಬುದೇ ರಾಜ ಬದ್ವಾ ಪಿತರ ಬಾಹುಕಂ ಅಂತ ಆ ಜರಾಸಂದನ ಹತ್ತಿರ ಈ ಆಸ್ತಿ ಪಾಸ್ತಿ ಹೊರಟೋಯ್ತು ಅಂದರೆ ಕಂಸನ ಹತ್ರ ಇತ್ತು ಆಸ್ತಿ ಪಾಸ್ತಿ ಅಂತ ಇವತ್ತು ಲೌಕಿಕದಲ್ಲಿ ಹೇಳಿದಾಗ ಆಸ್ತಿ ಪಾಸ್ತಿ ಗಲಾಟೆ ನೋಡಿ ಅದು ಎಲ್ಲಿ ಕೆಟ್ಟ ಕಾಮನೆಗಳು ಎಲ್ಲಿರ್ತವೆ ಎಲ್ಲ ನಂದೇ ಆಗಬೇಕು ಆಸ್ತಿ ಎಲ್ಲ ನಂದೇ ಆಗಬೇಕು ಅಂತ ಯಾರು ಬಯಸ್ತಾರಲ್ಲ ಅಲ್ಲಿ ಆಸ್ತಿ ಪಾಸ್ತಿ ಗಲಾಟೆ ನನಗೇನು ಬೇಡಪ್ಪ ಏನು ಬೇಕಾದ್ರೂ ತಗೊಳ್ಳಿ ಬ ಈಗ ಆಸ್ತಿ ಪಾಸ್ತಿಯಲ್ಲಿ ನನಗೆ ಇಷ್ಟು ಕಮ್ಮಿ ಆಯಿತು ಇಷ್ಟು ಕಮ್ಮಿ ಆಯಿತು ಸಾಲಿಗ್ರಾಮದಲ್ಲಿ ಯಾರಾದರೂ ಪಾ ನೀನೇ ದೊಡ್ಡವನಲ್ವ ಎಲ್ಲ ನೀನೇ ಇಟ್ಟುಕೋ ಅಂತಾರೆ ಆ ದೇವರಲ್ಲಿ ವಿಭಾಗ ಬರುವುದೇ ಇಲ್ಲ ಬರೀ ಆಸ್ತಿ ಪಾಸ್ತಿಯಲ್ಲಿ ಮಾತ್ರ ವಿಭಾಗ ಆಸ್ತಿ ಪಾಸ್ತಿಯಲ್ಲಿ ಕಂಸ ಇದ್ದಲ್ಲೇ ಇರ್ತಾನೆ ಕಂಸ ಅಂದರೆ ಏನು ಅದೇ ಹೇಳಿದ್ನಲ್ಲ ಆ ಕೆಟ್ಟ ಕೆಟ್ಟ ಕಾಮನೆಗಳಿಗೆ ಅಭಿಮಾನ ದೈತ್ಯ ಹಾಗಾದರೆ ನಮ್ಮಲ್ಲಿ ಎಲ್ಲಿಯ ತನಕ ಕೆಟ್ಟ ಕಾಮನೆಗಳಿರ್ತದೆ ಅಲ್ಲಿಯ ತನಕ ಆಸ್ತಿ ಪಾಸ್ತಿ ಅದು ಸತ್ತೋಯಿತು ಅಂದರೆ ಆಸ್ತಿ ಪಾಸ್ತಿ ಗಲಾಟೆ ಎಲ್ಲೋಗುತ್ತೆ ಜರಾಸಂಧನ ಹತ್ರ ಹೋಗುತ್ತೆ ಜರಾಸಂದ ಅಂದರೆ ಯಾರು ಅದಕ್ಕೆ ಹೇಳ್ತಾರೆ ಎರಡು ಸಂಶಯ ವಿಪರೀತ ಜ್ಞಾನಕ್ಕೆ ಜನಕ ಈ ಆಸ್ತಿ ಪಾಸ್ತಿ ಏನು ಸಂಶಯ ವಿಪರೀತ ಜ್ಞಾನ ಅದರ ಜನಕ ಅಂದರೆ ತಂದೆ ಅಂದರೆ ಈ ಎರಡನ್ನು ಹುಟ್ಟು ಹಾಕುವವ ಜರಾಸಂದ ನಾವು ದಾರಿಯಲ್ಲಿ ಬರುವಾಗ ದಾರಿಯಲ್ಲಿ ಏನೇನೋ ಹೇಳಿ ಕಿವಿ ತುಂಬಿಸಿದ್ರಲ್ಲ ಆ ಜನಕರು ಅಂತ ಅರ್ಥ ಅವರು ಜರಾಸಂಧರು ಹುಟ್ಟು ಹಾಕಿ ನಮ್ಮನ್ನು ಹೋಗದಿದ್ದ ಹಾಗೆ ನಿರುತ್ಸಾಹರನ್ನಾಗಿ ಮಾಡ್ತಾರಲ್ಲ ಅಂಥವರಿಗೆ ಜರಾಸಂಧ ಅವರಿಗೆ ಯಾಕೆ ಅಂಥ ದುರ್ಬುದ್ಧಿ ಬರ್ತಾವೆ ಜರಾಸಂಧನಾದ್ದರಿಂದ ಜರಾಸಂದ ಅಂದರೆ ಏನು ಸಂಧ ಅಂದ್ರೇನು ಸಂಧಿ 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 ಸಂಧಿಕಾಲ ಸಂಧಿ ಕಾಲ ಅಂದ್ರೇನು ಈ ರಾತ್ರಿ ಬೆಳಗಿನ ಸಂಧಿ ಬೆಳಗಿನ ಮಧ್ಯಾಹ್ನದ ಸಂಧಿ ಮಧ್ಯಾಹ್ನದ ಸಾಯಂಕಾಲದ ಸಂಧಿ ಈ ಮೂರೂ ಸಂಧಿ ಕಾಲಗಳನ್ನು ಜೀವನದಲ್ಲಿ ಯಾರೂ ಆಚರಣೆ ಮಾಡುವುದಿಲ್ಲ ಸಂಧ್ಯಾ ವಂದನ ಮಾಡುವುದಿಲ್ಲ ಅವರಿಗೆ ಜರೆಯಾಗಿ ಬಿಟ್ಟಿರ್ತದೆ ಅಂದರೆ ವಾರ್ಧಕ್ಕೆ ಬರೋದೇ ಈ ಸಂಧ್ಯಾ ವಂದನೆಯನ್ನು ಬಿಟ್ಟು ಜರೆಯನ್ನು ಪಡೆದವರು ಯಾರೋ ಅವರೇ ಜರಾಸಂಧರು ಹಾಗಾದರೆ ನಾವು ನಿತ್ಯದ ಆನ್ಯಿಕ ಕರ್ಮಗಳನ್ನು ಬಿಟ್ಟರೆ ನಾವೂ ಜರಾಸಂಧರಾಗುತ್ತೇವೆ ಅನ್ನುವ ತತ್ವ ನಮಗೆ ತಿಳಿಬೇಕು ಹಾಗಾದರೆ ನಮ್ಮ ನಿತ್ಯ நைமித்த யாவுதே பிரசங்கதல் நான் விட்டு கொட்டரே ಹಾಗಾದರೆ ಈ ಸಂಶಯ ವಿಪರೀತ ಜ್ಞಾನಗಳಿಗೆ ನಾವು ಭಾಗಿಯಾಗ್ತೇವೆ ಇದು ಆಗಬಾರ್ದು ಅಂತಾದರೆ ನಾವು ಮಾಡಬೇಕಾದ್ದು ಸಂಧ್ಯಾ ವಂದನೆ ಮೊದಲಾದ ನಿತ್ಯ ಕರ್ಮಗಳನ್ನು ಯಾವುದೇ ಪ್ರಾಣ ಹೋದರೂ ಬಿಡಬಾರ್ದು ಆ ರೀತಿಯಾಗಿ ಸಮಯಕ್ಕೆ ಸರಿಯಾಗಿ ಆಚರಣೆ ಮಾಡಿದರೆ ಆಗ ನಾವು ಜರಾಸಂದರ್ ಆಗೋದಿಲ್ಲ ಆಗಲಿಲ್ಲ ಅಂದರೆ ಸಂಶಯ ವಿಪರೀತಗಳು ನಮ್ಮ ಹತ್ತಿರ ಬರೋದಿಲ್ಲ ಯಾರು ಜರ ಸಂದರಾಗಿರ್ತಾರೆ ಅಂದರೆ ಸಂಧ್ಯಾ ವಂದನೆ ಮೊದಲಾದ ಕರ್ಮಗಳನ್ನು ಬಿಟ್ಟು ಬಿಟ್ಟಿರ್ತಾರೆ ಅವರನ್ನು ಹುಡುಕಿಕೊಂಡು ಹೋಗುತ್ತೆ ಆದ್ದರಿಂದ ಆನ್ಹಿಕಾದಿಗಳಿಗೆ ಎಷ್ಟು ಬೆಲೆ ಇದೆ ಅಂತನ್ನೋದು ನಮಗೆ ಗೊತ್ತಾಗುತ್ತೆ ಆವಾಗ ಆ ಕಂಸನಿಗೆ ಅದಕ್ಕೆ ಹೇಳ್ತಾರೆ ವಸುದೇವ ಈ ಕಾರ್ಯಸಿದ್ಧಿಗಾಗಿ ಪ್ರಯತ್ನವನ್ನು ಮಾಡಿದಾಗ ಕೃಷ್ಣ ಕಂಸನನ್ನು ಕೊಲ್ತಾನೆ ಅಲ್ಲಿ ನೋಡಿ ಎಷ್ಟು ಸೂಕ್ಷ್ಮ ವಿಚಾರವನ್ನು ಹರಿವಂಶ ಹೇಳುತ್ತೆ ಅಂತಂದರೆ ಆ ಕಂಸನನ್ನು ಕೊಲ್ಲುತ್ತಾ ಇರುವಾಗ ಇವೆಲ್ಲ ಕತೆ ಕೇಳಲಿಕ್ಕೆ ಏನೂ ಅರ್ಥ ಆಗೋಲ್ಲ ಒಳಗಡೆ ಹೋದರೆ ಮಾತ್ರ ಆ ಕಂಸನನ್ನು ಕೊಲ್ಲುತ್ತಾ ಇರುವಾಗ ಕೂದಲು ಹಿಡಿದು ಕೆಳಗೆ ಹಾಕಿ ಕುಣಿತಾನಂತೆ ಅವನ ಮೇಲೆ ಏನೋ ಖುಷಿ ಮಗು ಆ ಕಂಸನನ್ನು ಕೊಲ್ಲುವಾಗ ಕುಣಿತದೆ ಅಲ್ಲ ಯಾಕೆ ಅಂದರೆ ಕುಣಿಯೋದು ಯಾಕೆ ಅಂದರೆ ಅಲ್ಲಿಯೂ ತತ್ವ ಏನು ಇದನ್ನು ನೋಡಿಯೇ ದಾಸರು ಹೇಳಿದರು ಅಂತ ಕಾಣತ್ತೆ ಮುಯ್ಯಿಗೆ ಮುಯ್ಯ ತೀರಿತು ಅಂತ ಯಾಕೆ ಹೇಳಿದರೆ ಒಳಗಿರತಕ್ಕಂತಹ ಕಂಸನ ಒಳಗಡೆ ಭೃಗು ಋಷಿಗಳಿದ್ದಾರೆ ಅವರು ಏನು ಮಾಡಿದರು ಒಂದು ಸಲ ಪರಮಾತ್ಮನ ಎದೆಗೆ ಒದ್ದದ್ದು ಅದಕ್ಕೆ ಒಳಗಿಂದ ಭೃಗು ಋಷಿಗಳು ಹೇಳ್ತಾರಂತೆ ಸ್ವಾಮಿ ಅವತ್ತು ಒಂದೇ ಒಂದು ಒದ್ದೆ ನಾನು ಆ ಒದ್ದಿದ್ದಕ್ಕೆ ಬಡ್ಡಿ ಸಮೇತ ಇವತ್ತು ತೀರಿಸ್ತಾ ಇದೆಯಲ್ಲ ಮುಯ್ಯಿಗೆ ಮುಯ್ಯ ತೀರಿತು ಅಂತ ಅದಕ್ಕೆ ಕೃಷ್ಣ ಅವತ್ತು ನನಗೆ ಒಂದು ಒದ್ದಿಯಲ್ಲ ಇವತ್ತು ತಕೋ ಅಂತ ಹೊಡಿತಾ ಇದ್ದೀನಿ ಅಂತ ಆ ಅನುಸಂಧಾನಗಳು ಎಷ್ಟು ಚೆನ್ನಾಗಿರುತ್ತೆ ಅಂತ ಇವೆಲ್ಲ ಒಂದೊಂದು ಅನುಸಂಧಾನಗಳನ್ನು ನಾವು ಚಿಂತನೆ ಮಾಡ್ತಾ ಹೋದರೆ ಆ ಯುದ್ಧದ ಅದ್ಭುತವಾದ ಸಂದೇಶಗಳನ್ನು ನಾವು ತಿಳಿಬಹುದು ಹೀಗೆ ಅಲ್ಲಿ ಕುರುಷಾಧಿಪತಿ ದಂತಭಕ್ತ ಶಿಶುಪಾಲ ಕಲಿಂಗಾಧಿಪತಿ ಶ್ರುತಾಯು ಪೌಂಡ್ರಕ ಸಾಂಕೃತಿ ಕೇಶಿಕ ಭೀಷ್ಮಕ ಅವನ ಮಗ ರುಗ್್ಮಿ ವೇಣುದಾರಿ ಶ್ರುತ ಕೃತ ಅಂಶುಮಂತ ಅಂಗರಾಜ ವಂಗರಾಜ ಕೋಶಲ ಕಾಶಿ ದಾಶಾರಣ ಇವರೆಲ್ಲರೂ ಕೂಡ ಒಟ್ಟು ಇಪ್ಪತ್ತೆಂಟು ಜನರ ಉಲ್ಲೇಖವನ್ನು ಹರಿವಂಶ ಮಾಡುತ್ತೆ ಅವರೆಲ್ಲರೂ ಕೂಡ ದಂಡೆತ್ತಿ ಕೃಷ್ಣನ ಮೇಲೆ ಯುದ್ಧ ಆಡಬೇಕು ಅಂತ ಹೇಳಿ ದಾಶಾರಣ ಸುಕೇಶ್ವರ ವಿದೇಹರಾಜ ಮದ್ರರಾಜ ಶಲ್ಯ ಯವನಾಧಿಪತಿ ಭಗದತ್ತ ಪಾಂಡ್ಯ ಶಬಲ ನಗ್ನಜಿತ್ ಗೋನರ್ಧನ ದುರ್ಯೋಧನ ದುಃಾಸನಾದಿರು ಒಟ್ಟು ಇಪ್ಪತ್ತೆಂಟು ಜನರ ಹೆಸರನ್ನು ಉಲ್ಲೇಖ ಮಾಡ್ತಾ ಇದೆ ಹೀಗೆ ಮಧುರೆಯನ್ನು ಮಥುರಾಪಟ್ಟಣವನ್ನು ಆಕ್ರಮ ಮಾಡ್ತಾನೆ ಯಾರು ವಿಪರೀತ ಜ್ಞಾನ ಮತ್ತು ಸಂಶಯ ಜ್ಞಾನಾಧಿಪತಿ ಯಾರು ಈ ಜರಾಸಂಧ ಮಥುರಾಪಟ್ಟಣದ ಮೇಲೆ ಆಕ್ರಮಣ ಮಾಡ್ತಾರೆ ಮಥುರಾ ಅಂದರೆ ಏನು ಗೊತ್ತುಂಟ ಮಧು ಅಂದರೆ ಸಿಹಿ ನಾವು ಯಾವುದನ್ನು ಸಿಹಿ ಅಂತ ತಿಳ್ಕೊಂಡಿದ್ದೇವೆ ಅದು ಯಾಗಿದೆ ಅಂದರೆ ರ ರಾಗ ದ್ವೇಷಗಳಿಂದ ತುಂಬಿದ ಈ ಸಂಸಾರವೆಂಬತಕ್ಕಂಥ ಮಥುರಾ ಪಟ್ಟಣ ಇದರೊಳಗೆ ನಾವು ಕೂತಾಗ ಇದರ ಮೇಲೆ ಜರಾಸಂದನ ಆಕ್ರಮಣ ಬರೀ ವಿಪರೀತ ಜ್ಞಾನ ಸಂ ಈ ಸಂಸಾರದಲ್ಲಿ ಮುಳುಗಿದಾಗ ನಮಗೆ ಬರೋದೇ ವಿಪರೀತ ಜ್ಞಾನ ಸಂಶಯಜ್ಞಾನ ವಿಪರೀತ ಜ್ಞಾನ ತತ್ವಜ್ಞಾನಕ್ಕಿಂತಲೂ ನೂರು ಪಟ್ಟು ಬರೀ ವಿ ಸಂಶಯಗಳು ವಿಪರೀತ ಎಲ್ಲಿ ತನಕ ಸಂಶಯ ಅಂದರೆ ಅವನಿಗೇನು ತಿಳ್ಕೊಂಬಿಟ್ಟಿದ್ದ ನನಗೆ ಸಂಶಯ ಬಂದರೆ ನಿಜವಾದ ತತ್ವಜ್ಞಾನ ಬರುತ್ತೆ ಅಂತ ಸಂಶಯ ಬಂದರೆ ತತ್ವಜ್ಞಾನ ಬರುತ್ತೆ ನಿಜ ಅಲ್ಲ ಜೀವನದ ಆಯುಷ್ಯದಲ್ಲಿ ತೊಂಬತ್ತು ಶೇಕಡ ಬರೀ ಸಂಶಯನೇ ಬರ್ತಾ ಇದ್ದರೆ ತತ್ವಜ್ಞಾನ ಬರೋದು ಯಾವಾಗ ತತ್ ಸಂಶಯ ಬರಬೇಕು ಆ ಸಂಶಯದಿಂದ ಶುದ್ಧ ತತ್ವಜ್ಞಾನಕ್ಕೆ ನಾವು ಕನ್ವರ್ಟ್ ಆಗಬೇಕು ಕನ್ವರ್ಟ್ ಆಗಲೇ ಇಲ್ಲ ಅಂದರೆ ಏನು ಪ್ರಯೋಜನ ಅದಕ್ಕೋಸ್ಕರವಾಗಿ ಇಲ್ಲಿ ಹೇಳ್ತಾರೆ ಮಥುರೆಯನ್ನು ಆಕ್ರಮಿಸ್ತಾ ಇದ್ದಾನೆ ಆ ಜರಾಸಂಧ ಹಾಗೆ ಒಳಗಡೆ ಬಂದಾಗ ಆಗ ಮಥುರಾ ಪಟ್ಟಣವನ್ನು ಆಕ್ರಮಿಸಲಿಕ್ಕೆ ಪ್ರಯೋಗ ಏನು ಮಥುರಾ ಪಟ್ಟಣವನ್ನು ಆಕ್ರಮ ಮಾಡುವ ಮೊದಲ ಪ್ರಯೋಗ ಏನು ಅದಕ್ಕೆ ಹೇಳ್ತಾರೆ ಸಂಕರ್ಷಣಂಚ ಕೃಷ್ಣಂಚ ಗಾತಯಾಮಿ ಶಿಲೈ ಶರೈಹಿ ಹರಿವಂಶ ಹೇಳುತ್ತೆ ಮೊದಲ ಪ್ರಯೋಗ ಏನು ಗೊತ್ತಾ ಮೊದಲ ತಂತ್ರ ಏನು ಗೊತ್ತಾ ಆ ಮಥುರಾ ಪಟ್ಟಣಕ್ಕೆ ನಾಲ್ಕು ಕಡೆಯಿಂದ ಕಲ್ಲು ಒಗೆಯೋದು ಅಂದರೆ ಇವತ್ತೇನು ಆ ಕಲ್ಲುಗಳನ್ನು ಒಗೆಯೋದನ್ನು ಕಾಶ್ಮೀರದಲ್ಲಿ ಕಾಣ್ತೇವೆ ಆ ಸೈನಿಕರ ಮೇಲೆ ಕಲ್ಲು ತೂರಾಟ ನಡೆಯುವಾಗ ಆಗ ಯಾರು ಎದುರು ಮಾತನಾಡುವ ಪರಿಸ್ಥಿತಿಯಲ್ಲಿ ಇರಲಿಲ್ಲ ಇವತ್ತು ಒಬ್ಬ ಒಂದು ಕಲ್ಲು ಹೊಡೀಲಿ ಅವನ ಮನೆನೇ ಸರ್ವನಾಶ ಆಗಿ ಹೋಗುತ್ತೆ ಅಲ್ಲಿ ತನಕ ತಯಾರಾಯಿತು ಹಾಗೆ ನಮ್ಮ ರಾಮಚಂದ್ರ ಬಂದದ್ದರಿಂದ ಹಾಗಾಗಿ ಮೈಸೂರು ರಾಮಚಂದ್ರಾಚಾರ್ಯ ಬಂದರೆ ನಮ್ಮ ಮೇಲೆ ಏನು ಕಲ್ಲು ಒಗಿತಾರೆ ಆ ಎಲ್ಲ ಕಲ್ಲುಗಳನ್ನು ಒಗೆಯೋರನ್ನೆಲ್ಲ ಉಸಿರೆ ನಿಲ್ಲಿಸುವಂತಹ ತಾಕತ್ತು ಈ ಕಾರ್ಯಕ್ರಮಕ್ಕಿದೆ ಅಂತ ನಾವು ಚಿಂತನೆ ಮಾಡಬೇಕು ಹಾಗೆ ಕಲ್ಲು ಎಸೆಯುವ ಶಿಲೈಹಿ ಶರೈಹಿ ಆ ಕಲ್ಲಿನ ಒಗೆಯೋದನ್ನೇ ಒಂದು ತಂತ್ರವನ್ನಾಗಿ ಮಾಡಿಕೊಂಡು ಮೊದಲ ಪ್ರಯೋಗ ಮಾಡ್ತಾ ಇದ್ದಾನಂತೆ ನಾಲ್ಕು ದಿಕ್ಕುಗಳಿಂದ ಕಲ್ಲು ಒಗಿಬೇಕು ಮಥುರಾ ಪಟ್ಟಣಕ್ಕೆ ಅವರು ಚೇತರಿಸಿಕೊಳ್ಳಿಕ್ಕೆ ಅವಕಾಶ ಸಿಗಬಾರ್ದು ಆ ರೀತಿಯಾಗಿ ಆಕ್ರಮಣ ಮಾಡೋಣ ಎಂಬುದಾಗಿ ಹೇಳ್ತಾರೆ ಆಗ ಅವರೇನಾದರೂ ಅದರಿಂದ ತಪ್ಪಿಸಿಕೊಂಡು ಬಂದರೆ ಮುದ್ದರಾಯುದ ಕೈಯಲ್ಲಿ ಇಟ್ಕೊಳ್ಳಿ ಅದರಿಂದ ಹೊಡೆದವ್ರನ್ನ ಸಾಯಿಸಬೇಕು ಹೀಗೆ ನಮ್ಮ ಆಕ್ರಮಣ ಎಲ್ಲಿ ತನಕ ಅಂದರೆ ಅವರ ಮೇಲೆ ಏಳಬಾರ್ದು ಅಲ್ಲಿ ತನಕ ನಮ್ಮ ಆಕ್ರಮಣ ಹೋಗಬೇಕು ಆಗ ಯಾರ್ಯಾರನ್ನ ವ್ಯವಸ್ಥೆ ಮಾಡಿದ ಶಲ್ಯ ಕಲಿಂಗ ಚೇಕಿತಾನ ಬಾಲ್ಯಿಕ ಗೋವರ್ಧ ಕುರುಷರಾಜ ಇವರನ್ನೆಲ್ಲ ಪಶ್ಚಿಮ ದ್ವಾರದಿಂದ ಆಮೇಲೆ ಮತ್ತೆ ಉಲೂರ ಏಕಲವ್ಯ ಬೃಹಕ್ಷತ್ರ ಜಯದ್ರತ ಕೌರವರು ಕೆಕೆಯರು ಇವರು ಪೂರ್ವ ದಿಕ್ಕಿನಿಂದ ಒಂದೊಂದಕ್ಕೂ ಆ ದಿಕ್ಕಿಗೆ ಸಂಬಂಧಪಟ್ಟಂತಹ ಯಾವ ರೀತಿಯಲ್ಲಿ ನಮ್ಮ ಸಾಧನೆಗೆ ಪ್ರತಿಬಂಧಕವಾಗುತ್ತೆ ಈ ದೈತರು ಎಲ್ಲ ತಿಳಿತಾ ಹೋಗ್ಬಿಟ್ರೆ ಇದು ಒಂದನ್ನು ತಿಳಿಲಿಕ್ಕೆ ಒಂದು ವರ್ಷ ಬೇಕು ಅಷ್ಟು ಇದೆ ಹಾಗೆ ನಾನೇನು ಮಾಡ್ತೇನೆ ಜರಾಸಂಧ ಹೇಳ್ತೇನೆ ನಾನು ದರಂಧ ಚೇದಿರಾಜ ಇವರೆಲ್ಲ ದಕ್ಷಿಣ ದಿಕ್ಕನ್ನು ಆಕ್ರಮಿಸಿಕೊಳ್ತೇವೆ ಹೀಗೆ ಹೇಳಿ ಸೈನ್ಯವನ್ನು ನಿಲ್ಲಿಸಿ ಯಾದವರ ಮೇಲೆ ಆಕ್ರಮಣ ಮಾಡಿದ್ದಾನೆ ಆವಾಗ ಯಾದವರ ಸಂಖ್ಯೆ ಅಲ್ಪ ಆದರೆ ಬಹುಸಂಖ್ಯಾಕವಾದ ಸೈನ್ಯ ಜರಾಸಂಧನದ್ದು ಯತ್ ಯುದ್ಧಮ್ ತೇಷಾಂ ದೇವಾಸುರೋಪಮಂ ಅಲ್ಪಾನಾಂ ಬಹುಬಿಸಾರ್ಧಂ ವ್ಯತಿಶಿಕ್ತ ರಥದ್ವಿಪಂ ನೋಡಿ ಹೇಳುವಾಗ ನಮ್ದು ಬಹಳ ಚಿಕ್ಕ ಸೈನ್ಯ ಜರಾಸಂದಂದು ಬಹಳ ದೊಡ್ಡ ಸೈನ್ಯ ಹೇಗೆ ಯುದ್ಧದಲ್ಲಿ ಗೆಲ್ತೀರಿ ಅಂತ ಆಗ ಯಾದವರು ಹೇಳ್ತಾರೆ ನಮ್ಮ ಸೈನ್ಯ ಚಿಕ್ಕದಾಗಿದ್ದರೂ ನಮ್ಮ ಜೊತೆಗೆ ಕೃಷ್ಣ ಇರುವಾಗ ನಮಗೆ ಯಾವುದರ ಭಯವೂ ಇಲ್ಲ ಎಂತಹ ಅದ್ಭುತವಾದದ್ದು ನಮ್ಮ ಜೀವನ ನಮ್ಮ ಚಿಂತನೆ ಹೀಗಿರಬೇಕಂತೆ ಏನು ಅಂತ ನಮಗೆ ಯಾರ ಸಹಾಯವೂ ಇಲ್ಲದಿದ್ದರೂ ಕೂಡ ಭಗವಂತನ ಸಹಾಯ ಒಂದಿದ್ದರೆ ಹಾಗಾದರೆ ನೀವು ಕೇಳಬಹುದು ನಾವು ಭಗವಂತನನ್ನೇ ಪೂಜೆ ಮಾಡಬೇಕಲ್ವಾ ಅಂತ ಆಗ ಏಕಾದಶ ಸ್ಕಂದ ಭಾಗವತ ಬಹಳ ಅದ್ಭುತವಾದ ವಿಚಾರವನ್ನು ಹೇಳುತ್ತೆ ಏನು ಅಂದರೆ ನಾವು ಎಷ್ಟು ಪೂಜೆ ಮಾಡಿದರೂ ಕೂಡ ಆ ಪೂಜೆಯ ಫಲ ನಮಗೆ ಯಾಕೆ ಸಿಗೋದಿಲ್ಲ ಅಂತ ಆಗ ಭಾಗವತ ಹೇಳುತ್ತೆ ಹನ್ನೆರಡು ಮನೋದೋಷಗಳ ವಿವರಣೆಯನ್ನು ಕೊಡುತ್ತೆ ಏಕಾದಶ ಸ್ಕಂದ ಈ ಹನ್ನೆರಡು ಮನೋದೋಷಗಳು ಎಲ್ಲಿ ತನಕ ಇರುತ್ತೆ ಅಲ್ಲಿ ತನಕ ನಮ್ಮ ಎಲ್ಲ ವ್ಯರ್ಥ ಆಗುತ್ತೆ ಹಾಗಾದರೆ ನಾವು ಮಾಡುವ ಪೂಜೆ ಭಗವಂತನಿಗೆ ಸಲ್ಲಬೇಕಾದರೆ ಮೊದಲು ನಮ್ಮಲ್ಲಿ ಹನ್ನೆರಡು ಮನೋದೋಷಗಳನ್ನು ನಿವಾರಣೆ ಮಾಡ್ಕೋಬೇಕು ಅಂತ ಬಹಳ ವಿಸ್ತಾರವಾಗಿರ್ತಕ್ಕಂಥ ವಿಚಾರ ಆವಾಗ ಬಲರಾಮ ಎಲ್ಲರೂ ಹೆದ್ರು ಬಿಟ್ಟಿದ್ದರು ನಮ್ಮದು ಚಿಕ್ಕ ಸೇನೆ ಅವ್ರದ್ದು ದೊಡ್ಡ ಸೇನೆ ಏನು ಮಾಡಬೇಕು ಅಂತ ಆಗ ಬಲರಾಮ ಎಚ್ಚರಿಕೆ ಕೊಡ್ತಾನೆ ನಮಗೆ ಏನು ಅಂತ ಯೋಚನೆ ಮಾಡಬೇಡಿ ನಮ್ಮ ಜೊತೆಗೆ ಕೃಷ್ಣ ಇದ್ದಾನೆ ನೋಡಿ ಅಣ್ಣನಾದ ಬಲರಾಮ ತಮ್ಮನ ಬಗ್ಗೆ ಎಷ್ಟು ಹೆಮ್ಮೆಯ ಮಾತನಾಡ್ತಾನೆ ನಮ್ಮ ಜೊತೆಗೆ ಕೃಷ್ಣ ಇರುವಾಗ ನಾವು ಯಾಕೆ ಹೆದರಬೇಕು ಸೇನೆ ಚಿಕ್ಕದು ಅವ್ರದ್ದು ಶತ್ರುಗಳ ಸೇನೆ ದೊಡ್ಡದು ಆವಾಗಲೂ ಕೂಡ ಹೇಳ್ತಾನೆ ಬಲರಾಮ ಯೋಚನೆ ಮಾಡಬೇಡಿ ನಮ್ಮ ಸೇನೆ ಚಿಕ್ಕದಾಗಿದ್ದರೂ ನಮಗೆ ಕೃಷ್ಣನ ಸಹಾಯ ಸಂಪೂರ್ಣ ನಮಗಿರುವಾಗ ಯಾವ ಭಯವೂ ಪಡಬೇಕಾಗಿಲ್ಲ ಅಂತ ಆಗ ಏನು ಮಾಡ್ತಾನಂತೆ ಪ್ರಭಯಾ ಭಾಸಮಾನಿ ಪತಮಾನಾನಿ ಚಾಂಬುವತೂ ಹಲಂ ಸಂವರ್ತಕಂ ನಾಮ ಸೌನಂದಂ ತತ ನೋಡಿ ಭಾಗವತ ಈ ಮಾತು ಹೇಳಲಿಲ್ಲ ಹರಿವಂಶ ಯಾಕೆ ಹರಿವಂಶಕ್ಕೆ ಮಹತ್ವ ಅಂತಂದರೆ ಹರಿವಂಶ ಕೆಲವೊಂದು ವಿಷಯಗಳನ್ನು ಎತ್ತಿ ತೋರಿಸ್ತದೆ ಅಂದರೆ ಭಾಗವತದಲ್ಲಿ ಇಲ್ಲ ಅಂತಲ್ಲ ಸೂಕ್ಷ್ಮವಾಗಿರುತ್ತೆ ಇದು ನಮ್ಮಂಥ ದಡ್ರಿಗೆ ಅರ್ಥ ಆಗಲಿಕ್ಕೆ ಸ್ವಲ್ಪ ಎತ್ತಿ ಹೇಳುತ್ತೆ ಏನು ಆ ಬಲರಾಮನಲ್ಲಿ ಕೃಷ್ಣನ ಮೇಲೆ ಅಷ್ಟು ವಿಶ್ವಾಸ ಯಾಕೆ ಅಂತ ಕೇಳಿದರೆ ಆ ಬಲರಾಮನ ಆಯುಧಗಳಲ್ಲಿ ಎರಡು ಪ್ರಧಾನವಾದ ಆಯುಧ ಒಂದು ನೇಗಿಲು ಒಂದು ಒನಕೆ ಅದರ ಹೆಸರೇ ನೋಡಿ ಎಷ್ಟು ಚೆನ್ನಾಗಿದೆ ಹಲಂ ಸಂವರ್ತಕಂ ನಾಮ ಆ ಹಲಂ ಅಂದರೆ ನೇಗಿಲು ಆ ನೇಗಿಲಿನ ಹೆಸರೇನು ಗೊತ್ತಾ ಸಂವರ್ತಕ ಅಂತ ನೋಡಿ ಆ ನೇಗಿಲಿನ ಹೆಸರು ಸಂವರ್ತಕ ಅಂತ ಸಮ್ಯಕ್ ವರ್ತಯತಿ ಅಂದರೆ ಏನು ಚೆನ್ನಾಗಿ ಇರುವಂತೆ ಮಾಡುತ್ತೆ ಆ ನೇಗಿಲು ನಮಗೆ ಏನು ಮಾಡಬೇಕು ಅಂತ ಗೊಂದಲದಲ್ಲಿ ಸಿಕ್ಕಿದಾಗ ನಾವು ಏನು ಮಾಡಬೇಕು ಅದನ್ನೇ ಮರ್ತು ಬಿಡ್ತೀವಿ ಅದು ಮರಿಬಾರ್ದು ಏನು ಮಾಡಬೇಕು ಅದನ್ನು ಮಾಡಿದ್ರೇ ನಾವು ವಿಜಯ ಸಾಧಿಸಲಿಕ್ಕೆ ಸಾಧ್ಯ ಇವತ್ತು ನೋಡಬೇಕು ಯಾರೊಬ್ಬರು ಬಂದರು ದೊಡ್ಡವರು ನಮ್ಮ ಸಂಧ್ಯಾ ನನಗೆ ಎಲ್ಲ ಹೊಟ್ಟು ಯಾಕೆ ಅಲ್ಲೋ ಏನು ಬಂದ್ಬಿಟ್ರು ಏನು ಮಾಡಬೇಕು ಏನು ಬಿಡಬೇಕು ಗೊಂದಲಕ್ಕಿಡುವ ಗೊಂದಲಕ್ಕಾದರೂ ಕೂಡ ನಮ್ಮ ಕರ್ತವ್ಯದಲ್ಲಿ ಯಾವತ್ತೂ ಚ್ಯುತಿ ಬರಬಾರ್ದು ಅದನ್ನೇ ಸಂವರ್ತಕ ಚೆನ್ನಾಗಿ ವರ್ತನೆ ಮಾಡಿರಿ ಅಂತಹ ಒಂದು ನೇಗಿಲನ್ನು ಹಿಡಕೊಂಡು ನಮಗೆ ಬಲರಾಮ ತೋರಿಸ್ತಾ ಇದ್ದಾನೆ ನೋಡಿ ಅಷ್ಟೂ ಯಾದವರಿಗೂ ಧೈರ್ಯವನ್ನು ಕೊಟ್ಟವ ಬಲರಾಮ ಕೃಷ್ಣನಿದ್ದಾನೆ ಅಂತ ಯಾವುದರಿಂದ ಎರಡರಿಂದ ಒಂದು ನೇಗಿಲು ಇನ್ನೊಂದು ಒನಕೆ ಆ ವನಕೆಯ ಹೆಸರೇನು ಗೊತ್ತಾ ಸೌನಂದ ಅಂತ ಸೌನಂದ ಎಂಬತಕ್ಕಂಥ ವನಕೆಯನ್ನು ಇಟ್ಟುಕೊಂಡು ಧೈರ್ಯ ಹೇಳ್ತಾನೆ ನಮ್ಮ ಕಡೆಗೆ ಕೃಷ್ಣ ಇದ್ದಾನೆ ಯೋಚನೆ ಮಾಡಬೇಡಿ ಅಂತ ಹಾಗಾದರೆ ಸೌನಂದ ಅಂದರೆ ಏನು ಅಂದರೆ ಸೌನಂದ್ರ ಅಂದರೆ ಆನಂದವನ್ನು ಆನಂದದಿಂದ ಸಹಿತನಾಗಿಯೇ ಬರ್ತಾನೆ ಆನಂದವನ್ನು ನಮಗೆ ದಯಪಾಲಿಸುವಂತೆ ಬರ್ತಾನೆ ಯೋಚನೆ ಮಾಡಬೇಡಿ ಎಂತಹದ್ದು ನೋಡಿ ಇಲ್ಲಿ ಬಲರಾಮ ಅಂದರೆ ಶೇಷದೇವರು ದೇವರು ದೇವರು ಏನು ಗೊತ್ತಾ ನಮ್ಮ ತತ್ವಜ್ಞಾನವನ್ನುಂಟು ಮಾಡುವ ಶಾಸ್ತ್ರಗಳಿಗೆ ಅಭಿಮಾನಿ ದೇವತೆ ಅಂದರೆ ನಾವೇನು ಸಚ್ಚಾಸ್ತ್ರಗಳನ್ನು ಅಧ್ಯಯನ ಮಾಡ್ತೇವೆ ಇಂತಹ ಸಚ್ಚಾಸ್ತ್ರಗಳಿಗೆ ಅಭಿಮಾನಿ ದೇವತೆ ಯಾರು ಅಂತ ಕೇಳಿದರೆ ಆ ಅಭಿಮಾನಿ ದೇವತೆಯೇ ಶೇಷ್ ದೇವರು ಅವರು ಒನಕೆ ಮತ್ತು ನೇಗಿಲನ್ನು ಹಿಡ್ಕೊಂಡಿದ್ದಾರೆ ಈ ಒನಕೆ ನೇಗಿಲು ನಮಗೆ ಏನು ಹೇಳುತ್ತೆ ನೋಡಿ ನೇಗಿಲಿನ ಕೆಲಸ ಏನು ಅಂದರೆ ಒಂದೊಂದು ಆಯುಧಗಳ ಚಿಂತನೆ ಮಾಡುವಾಗ ಈ ಅನುಸಂಧಾನ ಬರಬೇಕಂತೆ ಏನು ಅಂದರೆ ಮೊದಲು ಭೂಮಿ ಗಟ್ಟಿಯಾಗಿರ್ತದೆ ಅದರೊಳಗೆ ನೀವು ಏನು ಬೀಜ ಬಿತ್ತಿದರೂ ಮೊಳಕೆ ಬರುವುದಿಲ್ಲ ಗಟ್ಟಿ ಭೂಮಿ ಅದರೊಳಗೆ ಏನು ಮಾಡಿದರೂ ಬೀಜ ಬಿತ್ತಿದರೆ ಫಲ ಬರೋದಿಲ್ಲ ಹಾಗಾದರೆ ಈ ಕೃಷ್ಣನೆಂಬ ಆನಂದದ ಬೀಜವನ್ನು ಬಿತ್ತಿದರೆ ಅದು ಮೊಳಕೆ ಒಡೆದು ಅನಂತ ಆನಂದ ಆಗಬೇಕು ಕೃಷ್ಣ ಅಂದರೆ ಏನು ಕರ್ಷತಿ ಇಂದ್ರಿಯಾಣಿ ಇತಿ ಕೃಷ್ಣ ಕೃಷ್ಣ ಅಂದರೆ ಕೃಷಿರ್ಭೂವಾಚಿ ಅಂತ ಕರೀತಾರೆ ಈ ಭೂಮಿ ಆನಂದವನ್ನು ನೆಡುವ ಭೂಮಿ ಕೃಷ್ಣ ಅಂದರೆ ಆನಂದವನ್ನು ನೆಡುವ ಭೂಮಿ ಆ ಭೂಮಿಯಲ್ಲಿ ನಾವೇನು ಮಾಡಬೇಕು ನಮ್ಮಲ್ಲಿರುವ ಸ್ವಲ್ಪ ಆನಂದವನ್ನು ಬಿತ್ತಿ ಅದು ಹೆಮ್ಮರವನ್ನಾಗಿ ಮಾಡಿ ಅನಂತ ಆನಂದಗಳನ್ನು ನಾವು ಪಡಿಬೇಕು ಅನಂತ ಆನಂದಗಳನ್ನು ನಾವು ಪಡಿಬೇಕಾದರೆ ಹೇಗೆ ಸಾಧ್ಯ ಈ ಫ್ಲ್ಯಾಟ್ ಭೂಮಿ ಇದರೊಳಗೆ ನಟ್ರೆ ಆಗಲ್ಲ ಆಗ ರೈತರನ್ನ ಕೇಳಿ ಏನು ಮಾಡಬೇಕು ಏನಿಲ್ಲ ಮೊದಲು ನೇಗಿಲಿನಿಂದ ಹೂಳಬೇಕು ಆಮೇಲೆ ಪುಡಿ ಪುಡಿ ಮಾಡಬೇಕು ಆಮೇಲೆ ಬೀಜ ಬಿತ್ತಬೇಕು ಆಗ ಚೆನ್ನಾಗಿ ಬೆಳೀತದೆ ಈಗ ಕೃಷ್ಣನೆಂಬ ಬೀಜ ಇದೆ ಆನಂದದ ಬೀಜ ಅದನ್ನು ಬೆಳೆಸಿ ನಾವು ದೊಡ್ಡ ಹೆಮ್ಮರವನ್ನಾಗಿ ಮಾಡಿ ಅನಂತ ಆನಂದಗಳನ್ನು ಪಡಿಬೇಕು ಹೇಗೆ ಸಾಧ್ಯ ಅಂದರೆ ಈ ಫ್ಲ್ಯಾಟ್ ಆಗಿರತಕ್ಕಂಥ ಭೂಮಿಯನ್ನು ಮೊದಲು ಸೀಳಬೇಕು ಹೇಗೆ ಸೀಳೋದು ಅದು ನೇಗಿಲು ಮಾಡುತ್ತೆ ನೇಗಿಲು ಏನು ಮಾಡುತ್ತೆ ಹೆಂಟೆ ಹೆಂಟೆಯನ್ನಾಗಿ ತೆಗೀತದೆ ಆ ಹೆಂಟೆ ಅಂದರೆ ಏನು ಗೊತ್ತಾ ನಾವು ಎಲ್ಲೋ ಬರ್ತೀವಿ ಬಂದಾಗ ನಮಗೆ ತತ್ವಜ್ಞಾನ ಸಿಗುತ್ತೆ ಏನೋ ಅರ್ಥ ಆದ ಹಾಗೆ ಆಗುತ್ತೆ ನೀವು ಮನೆಗೆ ಹೋಗಿ ಬಿಡಿಸಿದರೆ ಅರ್ಥವೇ ಆಗಲ್ಲ ಅಲ್ಲಿ ಅರ್ಥ ಆದಾಗ ಆಯ್ತಲ್ಲ ಈಗ ಅರ್ಥ ಆಗ್ತಿಲ್ಲಲ್ಲ ಅಂತ ಇದೇ ವೇದಾಂತದ ಸ್ವಾರಸ್ಯ ಅರ್ಥ ಆದಾಗ ಆಗ್ತದೆ ಆಮೇಲೆ ಅರ್ಥ ಆಗಲ್ಲ ಅದನ್ನು ಏನು ಮಾಡಬೇಕು ಮನೆಯಲ್ಲಿ ಕೂತುಕೊಂಡು ಮತ್ತೆ 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 ಮನನ ಮಾಡಬೇಕು ಮನನ ಮಾಡಿದರೆ ಏನೇನು ಗಡ್ಡೆ ಗಡ್ಡೆಯಾಗಿ ಮೊದಲು ನೇಗಿಲು ಏನು ಮಾಡುತ್ತೆ ಗಡ್ಡೆ ಗಡ್ಡೆಯಾಗಿ ತೆಗೀತದೆ ಅದು ನಮಗೆ ಉಪಯೋಗಿಲ್ಲ ಅದನ್ನು ಕುಟ್ಟಿ ಪುಡಿ ಮಾಡಬೇಕು ಅಂದರೆ ಹೆಂಟೆ ಹೆಂಟೆಯಾಗಿ ಬಂದಿರುವ ಜ್ಞಾನವನ್ನು ಮತ್ತೆ ಪುಡಿ ಮಾಡಿ ಸಣ್ಣ ಮಣ್ಣು ಮಾಡಿ ಅದರೊಳಗೆ ಕೃಷ್ಣನೆಂಬ ಆನಂದದ ಬೀಜವನ್ನು ನಟ್ರೆ ಅನಂತ ಪಟ್ಟು ಫಲ ಬರುತ್ತೆ ಇದು ಬರಬೇಕಾದ್ರೆ ಏನು ಮಾಡಬೇಕು ನೇಗಿಲು ಬೇಕು ಮತ್ತು ಒನಕೇನು ಬೇಕು ಆ ಎರಡನ್ನು ಕೂಡ ಹಿಡುಕೊಂಡು ತೋರಿಸ್ತಾ ಇದ್ದಾನೆ ಬಲರಾಮ ಅವ ಹೇಳ್ತಾನೆ ಕೃಷ್ಣನೆಂಬ ಆನಂದದ ಸೆಲೆ ನಮ್ಮಲ್ಲಿರುವಾಗ ನಾವು ಯಾಕೆ ಯೋಚನೆ ಮಾಡಬೇಕು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಕೊನೆಗೆ ಯುದ್ಧದ ಚಿಂತನೆಯನ್ನ ಮಾಡ್ತಾ ಅಲ್ಲಿ ಹೇಳ್ತಾರೆ ಕೃಷ್ಣ ರಥವನ್ನೇರಿ ಬರ್ತಾನಂತೆ ಇಷ್ಟು ಬಲರಾಮ ಹೇಳಿದ ಕೂಡಲೇ ಕೃಷ್ಣ ರಥವನ್ನೇರಿ ಬರ್ತಾನೆ ಯಾವ ರಥ ನೋಡಿ ಎಷ್ಟು ಅದ್ಭುತವಾದ ಚಿಂತನೆ ಒಬ್ಬೊಬ್ಬರ ರಥಕ್ಕೂ ಒಂದು ಚಿಹ್ನೆ ಇರುತ್ತೆ ಅರ್ಜುನನ ರಥ ಅದರ ಚಿಹ್ನೆ ಎಲ್ರಿಗೂ ಜಗತ್ಪ್ರಸಿದ್ಧ ಹನುಮಂತ ಅಂತ ಅಲ್ವಾ ಹಾಗೆ ದುರ್ಯೋಧನನ ರಥಕ್ಕೆ ಹಾವು ಕರ್ಣನ ರಥಕ್ಕೆ ಬಾಣ ಹೀಗೆ ಒಬ್ಬೊಬ್ಬರದ್ದು ಒಂದೊಂದು ರಥದ ಚಿಹ್ನೆ ಹಾಗಾದರೆ ಭಗವಂತನ ರಥದ ಚಿಹ್ನೆ ಯಾವುದು ಅಂದರೆ ಗರುಡ ಆ ಗರುಡನ ಚಿಹ್ನೆಯಿಂದ ಕೂಡಿದ ರಥ ಆ ರಥದಿಂದ ಬರ್ತಾನೆ ಅದನ್ನು ಹೇಳ್ತಾರೆ ಆವಾಗ ಸವ್ಯೇನ ಸಾತ್ವತಾಂ ಶ್ರೇಷ್ಠ ಜಗ್ರಹ ಮುಸಲೋತ್ತಮಂ ರಥವನ್ನೇರಿ ನನ್ನ ಏನು ಮಾಡ್ತಾರೆ ಜರಾಸಂಧನನ್ನು ಎಂಟು ಬಾಣಗಳಿಂದ ಹೊಡಿತಾನೆ ಕೃಷ್ಣ ಮೊದಲಿಗೆ ಜರಾಸಂಧನಿಗೂ ಕೃಷ್ಣನಿಗೂ ಯುದ್ಧ ಆ ಯುದ್ಧದಲ್ಲಿ ಎಂಟು ಬಾಣಗಳಿಂದ ಹೊಡಿತಾನೆ ಯಾಕೆ ಅಂದರೆ ದಶಾವತಾರದಲ್ಲಿ ಎಂಟನೆಯವ ನಾನು ದಶಾವತಾರದಲ್ಲಿ ಎಂಟನೆಯವ ನಾನು ಅಂದರೆ ಇದರಿಂದ ಮಾತ್ರ ನಾನು ಸಿಗೋದು ಅರ್ಥ ಆಗಲಿಲ್ಲ ಒಳಗಡೆ ಹೋದರೆ ಹೇಳ್ತಾರೆ ಒಂದರಿಂದ ಎರಡನ್ನ ನಿರ್ಣಯ ಮಾಡಿದಾಗ ಮೂರು ಹತ್ತಿರವಾಗುತ್ತೆ ಆ ಮೂರನ್ನು ಕೇಳಬೇಕಂತೆ ಆ ಮೂರು ಹತ್ತಿರವಾದಾಗ ನಾಲ್ಕರ ಜ್ಞಾನ ಆಗುತ್ತೆ ನಾಲ್ಕರ ಜ್ಞಾನ ಆದರೆ ಐದನ್ನು ಗೆಲ್ಲಬಹುದು ಐದನ್ನು ಗೆದ್ದರೆ ಆರು ದೂರ ಹೋಗುತ್ತೆ ಆರನ್ನು ದಾಟಿದ ಏಳನ್ನು ನೋಡಿದರೆ ಆ ಆರರ ಸಂಪರ್ಕವೇ ಇಲ್ಲದೆ ಇದ್ದದ್ದು ಏಳು ಆ ಏಳನ್ನು ಕೇಳಬೇಕಂತೆ ನಿನ್ನ ಜೊತೆಗೆ ಇರುವ ಎಂಟರ ನಂಟು ನನಗೂ ಅಂಟಿಸು ಅಂತಂದರೆ ಆಗ ಎಂಟರ ಜ್ಞಾನ ಆಗುತ್ತೆ ಅನ್ನೋದನ್ನು ತಿಳಿಸಲಿಕ್ಕೆ ಕೃಷ್ಣ ಎಂಟು ಬಾಣಗಳನ್ನು ಬಿಟ್ಟ ಏನೂ ಅರ್ಥ ಆಗಲಿಲ್ಲ ಯಾವುದು ಅಂದರೆ ಒಂದರಿಂದ ಎರಡರ ಜ್ಞಾನ ಹೇಗೆ ಒಂದು ಅಂದರೆ ಯಾವುದು ಎಂಬತ್ತ ನಾಲ್ಕು ಲಕ್ಷ ಯೋನಿಗಳಲ್ಲಿ ಎಂಬತ್ತ ಮೂರು ಲಕ್ಷದ ಒಂಬೈನೂರ ತೊಂಬತ್ತೊಂಬತ್ತು ಯೋನಿಗೂ ಕೊಡದೆ ಕೇವಲ ಒಂದೇ ಒಂದು ಮನುಷ್ಯ ಜನ್ಮಕ್ಕೆ ಮಾತ್ರ ಕೊಟ್ಟದ್ದು ಯಾವುದು ಗೊತ್ತಾ ವಿವೇಕ ಇದು ಯಾವ ಜನ್ಮಕ್ಕೂ ಕೊಟ್ಟಿಲ್ಲ ಮನುಷ್ಯ ಜನ್ಮಕ್ಕೆ ಮಾತ್ರ ಕೊಟ್ಟಿದ್ದಾನೆ ಅದು ಒಂದು ಆ ಒಂದು ಯಾಕೆ ನಮಗೆ ಮಾತ್ರ ಕೊಟ್ಟ ಎರಡನ್ನ ನೀನು ನಿರ್ಣಯ ಮಾಡಬೇಕು ಅಂತ ಯಾವುದೆರಡು ಇಡೀ ಜಗತ್ತು ಎರಡು ಯಾಕೆ ಒಳ್ಳೆ ವಿಷಯ ಕೆಟ್ಟ ವಿಷಯ ಒಳ್ಳೆ ಜನ ಕೆಟ್ಟ ಜನ ಒಳ್ಳೆ ಜಾಗ ಕೆಟ್ಟ ಜಾಗ ಯಾವುದು ಬೇಕಾದ್ರೆ ತಗೊಳ್ಳಿ ಎಲ್ಲ ಎರಡೆರಡೆರಡೆರಡು ದೇವರಿಟ್ಟ ಯಾಕೆ ನಾನು ಕೊಟ್ಟ ಒಂದರಿಂದ ಅಂದರೆ ವಿವೇಕದಿಂದ ಎರಡನ್ನು ನೀನು ನಿರ್ಣಯ ಮಾಡು ಯಾವಾಗ ಎರಡನ್ನು ನೀನು ನಿರ್ಣಯ ಮಾಡ್ತೀಯೋ ಮೂರು ಹತ್ತಿರ ಆಗುತ್ತೆ ಯಾವುದು ಮೂರು ಜಗತ್ತಿನಲ್ಲಿರೋದೇ ಮೂರು ಯಾವುದು ಸಾತ್ವಿಕರು ರಾಜಸರು ತಾಮಸರು ಇವರು ತುಂಬ ಪಂಚಪ್ರಾಣ ಇವ್ರನ್ನ ಕಂಡ್ರೆ ಆಗಲ್ಲ ಇವರು ಏನಿಲ್ಲ ಈ ಮೂರು ಬಿಟ್ಟು ಬೇರೆ ಗುಂಪೇ ಇಲ್ಲ ಇರೋದೇ ಮೂರು ಗುಂಪು ಈ ಮೂರು ಹತ್ತಿರ ಬರುತ್ತೆ ನಿನ್ನ ಒಲುಮೆಗಿಂದ ನಿಖಿಳ ಜನರು ಬಂದು ಮನ್ನಿಸುವರ ಮಹಾರಾಯ ಇಷ್ಟು ಒಂದರಿಂದ ಎರಡನ್ನು ನೀನು ನಿರ್ಣಯ ಮಾಡಿದರೆ ನಿಖಿಳ ಜನರು ಬಂದು ಮನ್ನಿಸುವರು ಯಾವಾಗ ಮೂರು ಜನ ಬಂದು ಮನ್ನಿಸಿಬಿಟ್ರೋ ನಾಲ್ಕರ ಜ್ಞಾನ ಆಗುತ್ತೆ ಧರ್ಮ ಅಂದ್ರೇನು ಅರ್ಥ ಅಂದ್ರೇನು ಕಾಮ ಅಂದ್ರೇನು ಮೋಕ್ಷ ಅಂದ್ರೇನು ಜ್ಞಾನ ಆಗುತ್ತೆ ನಾಲ್ಕರ ಜ್ಞಾನ ಆಯಿತು ಅಂದರೆ ಐದನ್ನು ಸುಲಭವಾಗಿ ಗೆಲ್ಲಬಹುದು ಯಾವುದು ಐದು ಜ್ಞಾನೇಂದ್ರಿಯ ಕರ್ಮೇಂದ್ರಿಯ ಎರಡು ಐದು ಐದು ಇದೆ ಆ ಎರಡನ್ನು ಸುಲಭವಾಗಿ ಗೆಲ್ಲಬಹುದು ಐದನ್ನು ಗೆದ್ದರೆ ಆರು ದೂರ ಹೋಗುತ್ತೆ ಯಾವುದು ಕಾಮ ಕ್ರೋಧ ಮೋಹ ಲೋಭ ಮದ ಮಾತ್ಸರ್ಯಗಳು ದೂರ ಹೋಗುತ್ತೆ ಅದನ್ನು ಗೆದ್ದವರು ಯಾರು ಏಳು ಏಳು ಅಂದ್ರೆ ಯಾರು ಮುಖ್ಯ ಪ್ರಾಣ ದೇವರು ಯಾಕೆ ಮುಖ್ಯ ಪ್ರಾಣ ದೇವರು ಸಪ್ತಶಿ ಬಾಸು ಮಾತೃಶೂ ಅಂದ್ರೆ ಏನು ನಾಲ್ಕು ವೇದ ಮೂಲ ರಾಮಾಯಣ ಮಹಾಭಾರತ ಪಂಚರಾತ್ರ ಈ ಏಳನ್ನ ತಾಯಿಂತೂ ಉಪಾಸನೆ ಮಾಡಿದ ಮುಖ್ಯ ಪ್ರಾಣ ದೇವರೇ ಏಳು ಆ ಏಳು ಆರನ್ನ ದಾಟಿದ್ದರಿಂದ ಏಳು ಆ ಏಳರ ಜೊತೆಗೆ ಎಂಟು ಇರುತ್ತೆ ಎತ್ರ ಪವನಃ ತತ್ರ ಹರಿಹಿ ಎತ್ರ ಹರಿಹಿ ತತ್ರ ಪವನಃ ಆ ಏಳನ್ನು ಕೇಳಬೇಕು ಸ್ವಾಮಿ ನಿಮ್ಮ ಜೊತೆಗೆ ಇಟ್ಕೊಂಡಿರ್ತಿರಲ್ಲ ಎಂಟು ಆ ಎಂಟರ ನಂಟು ನಮಗೂ ಅಂಟು ಸರಿ ಅಂತ ಆಗ ಎಂಟರ ಜ್ಞಾನ ಆಗುತ್ತೆ ಇದನ್ನು ಯಾರ ಮೇಲೆ ಪ್ರಯೋಗ ಮಾಡಿದ ಸಂಶಯ ವಿಪರೀತ ಜ್ಞಾನಗಳ ಪ್ರತೀಕವಾದ ಜರಾಸಂದನ ಮೇಲೆ ಕೃಷ್ಣ ಎಂಟು ಬಾಣಗಳ ಪ್ರಯೋಗ ಮಾಡಿ ಈ ಎಂಟರಿಂದ ನನ್ನ ಅಂಟು ಅಂಟತ್ತೆ ಅಂತ ತೋರಿಸಿದ ಅವನಿಗೆ ಅರ್ಥ ಆಗಲಿಲ್ಲ ಅವನು ಒದ್ದಾಡಿದ ನಾವು ಅರ್ಥ ಮಾಡಿಕೊಂಡು ಆ ಎಂಟು ಬಾಣದಿಂದ ಕೃಷ್ಣ ನನ್ನ ಪಡೆಯಬಹುದು ಅಂತನ್ನುವಂಥದ್ದು ಹರಿವಂಶದ ಒಳಗಿನ ರಸ ಹೀಗೆ ತಿಳಿದುಕೊಂಡು ಕೊನೆಗೆ ಏನು ಮಾಡಿದರು ಐದು ಬಾಣಗಳಿಂದ ಅವನ ಸಾರಥಿಯನ್ನು ಮತ್ತು ಅವನ ಕುದುರೆಗಳನ್ನು ಹೊಡೆದು ಹಾಕಿದ ಅಂತ ಹೇಳ್ತಾರೆ ಹಾಗಾದರೆ ಅವನ ಸಾರಥಿಯನ್ನು ಮತ್ತು ಕುದುರೆಗಳನ್ನು ಐದು ಬಾ ಅಲ್ಲಿ ಎಂಟು ಬಾಣದಿಂದ ಅವನನ್ನು ಹೊಡೆದದ್ದು ಐದು ಬಾಣದಿಂದ ಇವನನ್ನು ಹೊಡೆದದ್ದು ಯಾಕೆ ಹೊಡೆದರು ಅಂದರೆ ಐದು ಅಂದರೆ ಜ್ಞಾನೇಂದ್ರಿಯವೂ ಐದು ಕರ್ಮೇಂದ್ರಿಯವೂ ಐದು ಈ ಐದನ್ನು ಹೇಗೆ ಗೆಲ್ಲಬಹುದು ಅಂದರೆ ಪಂಚಭೇದಗಳಿಂದ ಗೆಲ್ಲಬೇಕು ಪಂಚಭೇದಗಳು ಅಂದರೆ ಜೀವ ಜೀವಭೇದ ಜೀವ ಭೇದ ಜಡ ಭೇದ ಜಡ ಈಶಭೇದ ಜೀವ ಈಶಭೇದ ಇಡೀ ಜಗತ್ತಿನಲ್ಲಿ ಎಲ್ಲಿ ಹೋದರೂ ಈ ಪಂಚಭೇದಗಳೇ ಯಾರೋ ಮೊನ್ನೆ ಹೇಳ್ತಾ ಇದ್ದರು ಏನ್ರಿ ಅವರು ದಿನೋ ನಮ್ಮ ಕಿವಿಗೆ ಬೆಳಗ್ಗೆ ಸಾಯಂಕಾಲ ಮೈಕ್ ಹಾಕಿ ಏನು ಹೇಳ್ತಾರೆ 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 ಅಂದರೆ ಅಲ್ಲ 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 ಇಲ್ಲ 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 ನಾನು ಹೇಳಿದೆ ಯಾಕೆ ತಲೆ ಕೆಡ್ಸ್ಕೊತೀರಿ ಅದು ಪಂಚಭೇದವೇ ಅಂದೆ ಯಾಕೆ ಅಂದರು ಅಲ್ಲ 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 ಯಾಕೆ ಜೀವ ಜೀವ ಒಂದೇನಾ ಅಲ್ಲ ಜಡ ಜೀವ ಒಂದೇನಾ ಅಲ್ಲ ಈಶ ಜೀವ ಒಂದೇನಾ ಅಲ್ಲ ಮತ್ತೇನು ಜೀವ ಈಶ ಭೇದ ಅದು ಅಲ್ಲ 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 ಐದು ಭೇದ ಯಾಕಲ್ಲ ಇಲ್ಲ 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 ಏನಿಲ್ಲ ಅಂದರೆ ಜಡ ಜಡ ಭೇದ ಯಾಕೆ ಅಂದರೆ ಜಡವಾಗಿರತಕ್ಕಂತಹ ಸಾಸಿವೆ ಜಡವಾಗಿರತಕ್ಕಂಥ ರಾಗಿ ಒಂದೇನ ಅಲ್ಲ ಜ ಸಾಸಿವೆಯಲ್ಲಿರತಕ್ಕಂಥ ಗುಣ ರಾಗಿಯಲ್ಲಿದೆಯೋ ಇಲ್ಲ ಹಾಗಾದರೆ ರಾಮಾಚಾರಲ್ಲಿರುವ ಗುಣ ಇದೆಯೋ ಇಲ್ಲ ಆದ್ದರಿಂದಲೇ ಜೀವ ಜೀವಭೇದ ಭಗವಂತನಲ್ಲಿರುವ ಅನಂತ ಗುಣಪೂರ್ಣತ್ವ ಜೀವನಲ್ಲಿದೆಯೋ ಇಲ್ಲ ಆದ್ದರಿಂದಲೇ ಈಶ ಜೀವಭೇದ ಹೀಗೆ ಅಲ್ಲ 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 ಇಲ್ಲ 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 ಅಂತ ಚಿಂತನೆ ಮಾಡಿದರೆ ಇಡೀ ಜಗತ್ತು ಪಂಚಭೇದಗಳಿಂದ ಹಾಗಾಗಿ ಐದು ಬಾಣಗಳನ್ನು ಇಂದ್ರಿಯಗಳಿಗೆ ಸಾರಥಿಗೆ ಯಾಕೆ ಹೊಡೆದ ಅಂದರೆ ಈ ಐದು ಭೇದಗಳಿಂದ ಮಾತ್ರ ಈ ಇಂದ್ರಿಯಗಳನ್ನು ಕುದುರೆ ಅಂದರೆ ಇಂದ್ರಿಯಗಳು ಶರೀರಂ ರಥಮೇವಚ ಇಂದ್ರಿಯಾಣಿ ಹಯಾನ್ಯಾಹುಹು ಅಂತ ಉಪನ್ಯ ಉಪನಿಷತ್ತು ಹೇಳುತ್ತೆ ಹೀಗೆ ಇಂದ್ರಿಯಗಳನ್ನು ಗೆಲ್ಲುವ ಕ್ರಮ ಹೇಗೆ ಅಂತ ನಮಗೆ ಐದು ಬಾಣಗಳನ್ನು ಬಿಟ್ಟು ಈ ತತ್ವವನ್ನು ತಿಳಿಸಿಕೊಡ್ತಾ ಇದ್ದಾರೆ ನೋಡಿ ಒಂದೊಂದು ಪ್ರಯೋಗದಲ್ಲೂ ನಮ್ಮ ಸಾಧನೆಗೆ ಬೇಕಾದ ಭರಪೂರ ತತ್ವಗಳು ನೀವು ಕತೆ ಅಂತ ತಿಳ್ಕೊಂಡು ಅದು ಬರೀ ಕತೆ ಆ ಕಥೆಯ ಒಳಗಡೆ ನಮ್ಮ ಸಾಧನೆ ತುಂಬಿ ತುಂಬಿದೆ ಅಂತ ತಿಳ್ಕೊಂಡ್ರೆ ಅದಕ್ಕೆ ಹರತಿ ಏನು ಪ್ರತಿಬಂಧಕ ಇದೆಯೋ ಅದನ್ನು ಹರತಿ ಪರಿಹರತಿ ಪರಿಹಾರ ಮಾಡಿ ಭಗವಂತನ ವಂಶವನ್ನು ತಿಳಿಸುವ ತತ್ವ ಆ ಗ್ರಂಥದ ಪೂಜ್ಯ ಇದು ಹರಿವಂಶ ಅಂತ ತಿಳಿದುಕೊಂಡ್ರೆ ಅದ್ಭುತವಾದ ಚಿಂತನೆ ಅಂತ ನಾವು ತಿಳ್ಕೊಳ್ಬೇಕು ಇದಾದ ಮೇಲೆ ಮುಂದೆ ರಾಮಸ್ಯ ಜರಸಂದೋ ಮಹಾಬಲ ಗದಯ ಜಗನಾನ್ ಕ್ರೋಧಾನ್ ಸ ಆಮೇಲೆ ಘನಘೋರವಾಗಿರ್ತಕ್ಕಂಥ ಯುದ್ಧ ವೃಷ್ಣಿವಂಶದ ಯೋಧರಿಗೂ ಜರಾಸಂದನ ಮಂತ್ರಿಗಳಿಗೂ ಯುದ್ಧವಾಗುತ್ತೆ ಯಾರ್ಯಾರಿಗೆ ಯುದ್ಧ ಆಯಿತು ಅದೆಲ್ಲ ತುಂಬ ಒಬ್ಬೊಬ್ರದ್ದು ವಿವರಣೆ ಬಹಳ ಅದ್ಭುತವಾಗಿದೆ ರುಗ್ಮಿಗೂ ಕೃಷ್ಣನಿಗೂ ಯುದ್ಧ ಭೀಷ್ಮಕನಿಗೂ ಆಹುಕನಿಗೂ ಯುದ್ಧ ಕೃಥನಿಗೂ ವಸುದೇವನಿಗೂ ಯುದ್ಧ ಅಕ್ರೂರನಿಗೂ ಕೇಶಿಕನಿಗೂ ಯುದ್ಧ ಗದನಿಗೂ ಶಿಶುಪಾಲನಿಗೂ ಯುದ್ಧ ಶಂಕುಗೂ ದತ್ತವಕ್ರನಿಗೂ ದ್ವಂದ ಯುದ್ಧಗಳಾಯಿತು ಏನು ಅದ್ಭುತವಾದ ವಿವರಣೆ ಕೊಡ್ತಾರೆ ಇಲ್ಲಿ ಋಗ್ಮಿ ಅಂದರೆ ವಿಪರೀತ ಜ್ಞಾನ ಕೃಷ್ಣ ಅಂದರೆ ತತ್ವಜ್ಞಾನ ಹೇಗೆ ಸುಮ್ಮನೆ ಒಂದು ಉದಾಹರಣೆ ಕೊಡ್ತೇನೆ ಕೃಷ್ಣಾರ್ಜುನ ಸಂವಾದ ಅಂತ ಇವೆಲ್ಲ ಅರ್ಥವೇ ಆಗಲ್ಲ ಕೃಷ್ಣಾರ್ಜುನ ಸಂವಾದ ಅಂದ್ರೇನು ಇದ್ರಿಗೆ ಭಗವದ್ಗೀತೆಯಲ್ಲಿ ಹೇಳುವಾಗ ಶ್ರೀ ಕೃಷ್ಣಾರ್ಜುನ ಸಂವಾದ ಕೃಷ್ಣನಿಗೂ ಅರ್ಜುನನಿಗೂ ಸಂವಾದ ಅಷ್ಟೇ ಅಲ್ಲ ನಮಗೇನು ಕೃಷ್ಣಾರ್ಜುನ ಮಾತಾಡಿದರು ಅಲ್ಲವೇ ಅಲ್ಲ ಒಳಗಿನ ತತ್ವವೇ ಬೇರೆ ಏನು ಕೃಷ್ಣ ಹೇಗಿದ್ದಾನೆ ಕಪ್ಪಗಿದ್ದಾನೆ ಅರ್ಜುನ ಹೇಗಿದ್ದಾನೆ ಬೆಳ್ಳಗಿದ್ದಾನೆ ಯಾವುದರ ಸಂವಾದ ಬಿಳಿ ಕಪ್ಪಿನ ಸಂವಾದ ಏನು ಬಿಳಿ ಕಪ್ಪು ಸಂವಾದ ಅಂದರೆ ಬಿಳಿ ಅಂದರೆ ತತ್ವಜ್ಞಾನ ಕಪ್ಪು ಅಂದರೆ ಅಜ್ಞಾನ ಜ್ಞಾನ ಅಜ್ಞಾನಗಳ ಸಂವಾದ ಇಲ್ಲಿ ನಾವು ತಿಳ್ಕೊಂಡಿದೆ ಬೇಸಿಗೆ ಸರಿಯಿಲ್ಲ ಯಾಕೆ ಹೇಳಿ ಕೃಷ್ಣನನ್ನು ಕಪ್ಪು ಅಂತ ತಿಳ್ಕೊಂಡ್ವಿ ಕಪ್ಪು ಅಂದರೆ ಅಜ್ಞಾನ ಕೃಷ್ಣನನ್ನು ಅಜ್ಞಾನ ಅಂತ ತಿಳ್ಕೊಂಡಿದ್ವಿ ಯಾವ ಅಜ್ಞಾನಿಯಾಗಿರ್ತಕ್ಕಂಥ ಅರ್ಜುನ ಇದ್ದಾನೆ ಅವನ ಬಿಳಿ ಅಂತ ತಿಳ್ಕೊಂಡ್ಬಿಟ್ವಿ ನಿಜವಾಗಿ ಉಲ್ಟಾ ತಿಳ್ಕೊಬೇಕಾಗಿದೆ ಕೃಷ್ಣನೇ ನಿಜವಾದ ಬಿಳಿ ಜ್ಞಾನಿ ಅರ್ಜುನನೇ ನಿಜವಾದ ಅಜ್ಞಾನಿ ಕಪ್ಪು ಈ ಕಪ್ಪು ಬಿಳಿಯ ಸಂವಾದವನ್ನು ತಿಳ್ಕೊಳ್ಳೋದ್ರಲ್ಲೇ ಎಡವಟ್ಟು ಮಾಡಿದ್ದರಿಂದ ಇಡೀ ಭಗವದ್ಗೀತೆ ಎಡವಟ್ಟು ಆಯ್ತು ನಮಗೆ ಹಾಗಾದರೆ ಏನು ಮಾಡಬೇಕು ಕಪ್ಪು ಬಿಳಿಯ ಸಂವಾದ ಯಾಕೆ ಉಲ್ಟ ತಿಳ್ಕೊಂಡ್ವಿ ಅಂದರೆ ನೀವು ನೋಡಿ ನಮ್ಮ ಕಣ್ಣಿಗೆ ಏನು ಕಾಣುತ್ತೆ ಇದು ಬೆಳ್ಳಿಗೆ ಅಂತ ಕಣ್ಣಿಂದ ಆ ಕಡೆ ಏನಿಲ್ಲ ಅದು ಏನು ಕಾಣಿಸ್ತಾ ಇಲ್ಲ ಆದ್ದರಿಂದ ಕಪ್ಪು ನಿಜವಾಗಿ ಕಣ್ಣಿಗೆ ಕಾಣೋದೇ ಈ ಸಂಸಾರವೇ ಶೂನ್ಯ ನಿಜವಾಗಿ ಏನು ಅದರಿಂದ ಆ ಕಡೆ ಇದೆಲ್ಲ ಅದು ನಿಜವಾದ ಬೆಳಕು ಅದನ್ನು ತಿಳಿಯೋದೇ ಜೀವನ ಅದನ್ನು ಮರೆತು ಬಿಟ್ಟು ಅದನ್ನೇ ಕಪ್ಪು ತಿಳ್ಕೊಂಡು ಕೈ ಕಟ್ಕೊಂಡು ಕೂತಿದ್ದೀವಿ ಇದು ಜೀವನ ಅಲ್ಲ ಇದನ್ನು ಬಿಟ್ಟು ಇಲ್ಲಿರುವುದು ಸುಮ್ಮನೆ ಅಲ್ಲಿರುವುದು ಅಂತ ನಮಗೆ ಇಲ್ಲಿಯ ಮನೆಗೇ ನಮಗೆ ವ್ಯಾಮೋಹ ಆ ಮನೆಯ ಮೇಲೆ ವ್ಯಾಮೋಹ ಬಿಟ್ಟೇ ಬಿಟ್ಟಿದ್ದೀವಿ ಇದನ್ನು ಬಿಡ್ರಿ ಅದನ್ನು ಹಿಡಿರಿ ಅನ್ನೋದು ಕಪ್ಪು ಕಪ್ಪು ಬಿಳಿಯ ಸಂವಾದ ಅಂತ ಅರ್ಜುನನಿಗೂ ಕೃಷ್ಣನಿಗೆ ಸಂವಾದ ಏನು ಅನ್ನೋದನ್ನು ಹೆಜ್ಜೆ ಹೆಜ್ಜೆಗೂ ನಮಗೆ ತಿಳಿಸ್ತಾರೆ ನಾವು ಅದನ್ನು ಅರ್ಥ ಮಾಡಿಕೊಳ್ಳಿಲ್ಲ ಇದೇ ಭಗವದ್ಗೀತೆಯ ಸಂದೇಶ ಅಂತ ಹಾಗಾಗಿ ರುಗ್ಮಿ ಅಂದರೆ ಕಪ್ಪು ಕೃಷ್ಣ ಅಂದರೆ ಬಿಳಿ ಅವರಿಬ್ಬರ ಸಂವಾದ ವಿಪರೀತ ಜ್ಞಾನ ಜ್ಞಾನ ಎರಡಕ್ಕೂ ಯುದ್ಧ ಆದರೆ ಯಾರು ಗೆಲ್ತಾರೆ ರುಗ್ಮಿಯ ಕೈಯಲ್ಲೇ ಇದೆ ರುಕ್ಮಿಣಿ ರುಗ್ಮಿ ಅಂದರೆ ಏನು ಗೊತ್ತಾ ಸಂಸ್ಕೃತದಲ್ಲಿ ರೋಗಿಷ್ಠ ಅಂತ ಅರ್ಥ ಈ ನೀವು ನೋಡ್ಬೋದು ಈ ಮರಾಠಿ ಹಿಂದಿ ಭಾಷೆಯಲ್ಲಿ ರುಗ್ಣಾಲಯ ಅಂತ ಬೋರ್ಡ್ ಹಾಕಿರ್ತಾರೆ ರುಗ್ಣಾಲಯ ಅಂದರೆ ಏನು ಆ ಉಷ್ ರೋಗಿಗಳ ಮನೆ ಅಂತ ಋಗ್ ಅಂದರೆ ರೋಗಿ ರುಗ್ಮಿ ಮೀ ಅಂದರೆ ರೋಗಿ ಉಳ್ಳ ರೋಗವುಳ್ಳವನು ಅಂತ ರೋಗಿ ಅಂತ ಅರ್ಥ ಅಂಥ ರೋಗಿಗೂ ಆರೋಗ್ಯಕ್ಕೂ ಜಗಳಾದರೆ ಯಾರು ಗೆಲ್ಲಬೇಕು ಆರೋಗ್ಯವೇ ಗೆಲ್ತದೆ ಹೊರತು ರೋಗಿ ಯಾವತ್ತೂ ಗೆಲ್ಲಲ್ಲ ರುಗ್ಮಿಣಿಗೂ ಕೃಷ್ಣನಿಗೆ ಯುದ್ಧ ಆಡಿದರೆ ಗೆದ್ದದ್ಯಾರು ಶ್ರೀಕೃಷ್ಣನ ಜಯವೇ ಹೊರತು ರುಗ್ಮಿಯ ಜಯ ಆಗೋದಿಲ್ಲ ಎಷ್ಟು ಅದ್ಭುತವಾದ ಸಂದೇಶವನ್ನು ಕೊಡ್ತಾರೆ ಅಕ್ರೂರ ಮತ್ತು ಕೇಶಿಕಾ ಅಂತ ಅವರಿಬ್ಬರಿಗೆ ಯುದ್ಧ ಕೇಶಿಕಾ ಅಂದರೆ ಏನು ಕೇಶಿಕಾ ಅಂದರೆ ಸಿಟ್ಟು ವಿಪರೀತ ಸಿಟ್ಟು ಅಕ್ರೂರ ಅಂದರೆ ಏನು ಸಿಟ್ಟೇ ಇಲ್ಲ ಈ ಸಿಟ್ಟಿಲ್ಲದಿದ್ದವನಿಗೆ ಬರೀ ಸಿಟ್ಟು ಮಾಡಿಕೊಳ್ಳೋನ ಜೊತೆಗೆ ಯುದ್ಧ ಆಡಿದರೆ ಹೇಗಿರುತ್ತೆ ಈಗ ಸಿಟ್ಟು ಮಾಡ್ಕೊಳ್ಳೋನ ಜೊತೆಗೆ ಸಿಟ್ಟು ಮಾಡ್ಕೊಳ್ಳೋನು ಜಗಳ ಆಡಿದರೆ ಡಿಶುಮ್ ಡಿಶುಮ್ ಆಗುತ್ತೆ ನೀವು ಏನು ಬೇಕಾದರೂ ಬೈರಿ ಸುಮ್ಮನೆ ಕೂತ್ರೆ ಅವನಿಗೆ ಸಾಕಾಗಿ ಹೋಗಿ ಇವನು ಸಾ ಬಸವೇ ಬ್ಯಾಡಪ್ಪ ಬೈತಾನೆ 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 ಏನಾದರೂ ವಿಕಾರ ಇಲ್ಲ ಯಾವತ್ತೂ ಒಂದು ತಿಳ್ಕೊಳ್ಳಿ ನಾವು ಈ ಶತ್ರುಗಳನ್ನು ಗೆಲ್ಲಬೇಕಾದರೆ ಶಾಂತತೆಯಿಂದ ಮಾತ್ರ ಗೆಲ್ಲಬಹುದೇ ಹೊರತು ಒಂದು ತಿಳ್ಕೊಳ್ಳಿ ನಮ್ಮನ್ನು ರೊಚ್ಚಿಗೊಳಿಸಲಿಕ್ಕೆ ಏನೆಲ್ಲ ಮಾಡ್ತಾರೆ ನಿಮ್ಮ ಮನಸ್ಸು ಕೆಡಿಸಲಿಕ್ಕೆ ಏಯ್ ಅಂತಾನೇನು ಅಂತ ಯಾವುದಕ್ಕೂ ಬಗ್ಲಿಲ್ಲ ಅಂದರೆ ಕೊನೆಗೆ ಅವನೇ ಹೊರಟೋಗ್ತಾನೆ ಇದನ್ನು ಹೇಗೆ ಗೆಲ್ಲಬೇಕು ಅಂತ ಅಕ್ರೂರ ಮತ್ತು ಕೇಶಿಕರ ಜಗಳದಿಂದ ನಾವು ನಮ್ಮ ಜೀವನವನ್ನು ಹೇಗೆ ಸರಿಪಡಿಸಿಕೊಳ್ಬೇಕು ಅಂತ ತಿಳಿಸಿಕೊಡ್ತದೆ ಹೀಗೆ ಗದ ಮತ್ತು ಮತ್ತು ಶಿಶುಪಾಲ ಅವರಿಬ್ಬರ ಯುದ್ಧ ಅದು ಹೇಗಿತ್ತು ಶಿಶುಪಾಲ ಅಂದರೆ ಏನು ಗೊತ್ತಾ ಶಿಶು ಅಂದರೆ ಏನು ಮಗು ಆ ಮಗುಗೇನು ಗೊತ್ತಿರ್ತದೆ ತಿನ್ನೋದು ಆಟ ಆಡೋದು ಮಲಗೋದು ತಿನ್ನೋದು ಆಟಾಡೋದು ಮಲಗೋದು ಅದು ಮಕ್ಕಳಿರುವಾಗ ಓಕೆ ಅದನ್ನು ಲೈಫ್ ಲಾಂಗ್ ಜೀವನದಲ್ಲಿ ಫಾಲೋ ಮಾಡ್ಕೊಂಬಂದರೆ ಶಿಶುಪಾಲ ಅಂದರೆ ತಿನ್ನೋದು ಮಲಗೋದು ತಿನ್ನೋದು ಮಲಗೋದು ಇಷ್ಟೇ ಜೀವನ ಇನ್ನೇನು ಜೀವನವೇ ಇಲ್ಲ ಅವನು ಯಾರೋ ಅವನು ಶಿಶುಪಾಲ ಅವನಿಗೂ ಗದನಿಗೂ ಗದ ಅಂದರೆ ಏನು ಗೊತ್ತಾ ಗ ಅಂದರೆ ಗತಿ ತತ್ವಜ್ಞಾನ ಏಯೇ ಗತ್ಯರ್ಥ ಜ್ಞಾನಾರ್ಥ ಅಂತ ಅದನ್ನು ಧಾರಯತಿ ತತ್ವಜ್ಞಾನವನ್ನೇ ತಲೆಯಲ್ಲಿ ತುಂಬಿಸಿಕೊಂಡವನಿಗೆ ಈ ಸೋಮಾರಿತನಕ್ಕೂ ಸಂಬಂಧ ಇದೆಯಾ ಒಂದು ಕ್ಷಣ ವ್ಯರ್ಥ ಮಾಡಲ್ಲ ಅಂತಹ ಜಗಳದಲ್ಲಿ ಏನು ತಿಳಿಸಿದರೂ ಶಿಶುಪಾಲನಿಗೆ ಏನು ನಡೆಯಲ್ಲ ಗದನಿಗೆ ಜಯ ಸಿಗುತ್ತೆ ಅನ್ನೋದನ್ನು ತಿಳಿಸಿದರು ಹೀಗೆ ದ್ವಂದ ಯುದ್ಧ ಹೀಗೆ ಯಾದವರ ಹಾಗೂ ಜರಾಸಂದನ ಸೈನ್ಯಗಳು ಇಪ್ಪತ್ತೇಳು ದಿನಗಳ ಕಾಲ ಮೊದಲನೇ ಸಲ ಬಂದಾಗ ಇಪ್ಪತ್ತೇಳು ದಿನಗಳ ಕಾಲ ನಡೆಯಿತಂತೆ ಯಾಕೆ ಗೊತ್ತಾ ಇಪ್ಪತ್ತೆಂಟಕ್ಕೆ ದಾಟಿ ಬಿಟ್ಟಿದ್ದರೆ ಮುಗದೆ ಹೋಗ್ತಿತ್ತು ಇಪ್ಪತ್ತೇಳೇ ಯಾಕೆಂದರೆ ಅದು ಕೊನೆ ಸಂಖ್ಯೆ ಯಾಕೆಂದರೆ ಏಳು ಎರಡು ಏಳು ಎರಡು ಒಂಬತ್ತು ಒಂಬತ್ತಕ್ಕಿಂತ ದೊಡ್ಡ ಸಂಖ್ಯೆನೇ ಇಲ್ಲ ಅದೇ ಹೈಯೆಸ್ಟ್ ಸಂಖ್ಯೆ ಇನ್ನೇನಾದರೂ ಡಬಲ್ ಡಿಜಿಟ್ ಕೊಡಬೇಕು ಸಿಂಗಲ್ ಡಿಜಿಟ್ನಲ್ಲಿ ನೈನ್ ಕೊನೆ ಹಂತ ಆದ್ದರಿಂದ ಇಪ್ಪತ್ತೇಳಕ್ಕೆ ಮುಗಿಸಿಬಿಟ್ರು ಯಾಕೆಂದರೆ ಇನ್ನು ಮುಂದೆ ಹೋದ್ರೆ ನಮ್ಮದು ನಡೆಯಲ್ಲ ದೈತ್ಯರದು ಎಲ್ಲಿ ತನಕ ಬರ್ತದೆ ಅಂದರೆ ಒಂದು ಹಂತ ತನಕ ಮಾತ್ರ ಅದನ್ನು ದಾಟಿದರೆ ಗೆಲ್ಲೋದು ತತ್ವಜ್ಞಾನವೇ ಅಜ್ಞಾನಕ್ಕೆ ಏನೂ ಆಸ್ಪದ ಇಲ್ಲ ಅಲ್ಲಿ ತನಕ ನಾವು ತಾಳ್ಮೆಯಿಂದ ಇರಬೇಕು ಅದನ್ನು ಅಕ್ರೂರಿಂದ ನೋಡಿ ನಾವು ಕಲ್ತೀವಿ ಇಂತಹ ಮಾತು ಅಕ್ರೂರನಿಗೆ ಅದಕ್ಕೆ ನೋಡಿ ಕೃಷ್ಣ ಆ ಕೃಷ್ಣನ ನೋಡಲಿಕ್ಕೆ ಈ ಕಂಸನಿಂದ ಕಳಿಸಲ್ಪಟ್ಟ ಮಂತ್ರಿ ಅಕ್ರೂರ ಹೋಗ್ತಾನೆ ಕೃಷ್ಣನ ನೋಡಬೇಕು ಅಂತ ಬಿಲ್ಲು ಹಬ್ಬಕ್ಕೆ ಆಮಂತ್ರಣ ಕೊಡಲಿಕ್ಕೆ ಹೋದರೆ ಆ ಅಕ್ರೂರ ಹೀಗೆ ನೋಡ್ತಾನೆ ಉರುಳು ಪ್ರದಕ್ಷಿಣೆ ಹಾಕ್ತಾನೆ ಆ ಕೃಷ್ಣನ ಪಾದವನ್ನು ನೋಡಿ ಅದರ ಮೇಲೆ ಉರುಳುತ್ತಾ ಶಂಖ ಚಕ್ರಾದಿ ಚಿಹ್ನೆಗಳಿಂದ ನೋಡಿ ಉರುಳುಕೊಂಡು ಹೋಗ್ತಾನೆ ಉರುಳುಕೊಂಡು ಹೋಗಿ ಕೊಟ್ಟಿಗೆ ಎತ್ತರ ನಿಂತರೆ ನಿಜವಾದ ಆ ದೃಶ್ಯ ಮೈ ಕಲಕುವಂತೆ ಇದೆ ವರ್ಣನೆ ಹೇಗೆ ಅಂದರೆ ಆ ಕೃಷ್ಣನ ಮುಂದೆ ನಿಂತು ಎಂಬತ್ತು ವರ್ಷದ ಮುದುಕ ಹೀಗೆ ಆ ವಿನಯದಿಂದ ಬಾಗಿ ನಿಂತಿದ್ದಾನೆ ಆ ಕೃಷ್ಣ ಐದು ವರ್ಷದ ಬಾಲಕ ಎಂಬತ್ತು ವರ್ಷದ ಮುದುಕ ಐದು ವರ್ಷದ ಬಾಲಕನ ಮುಂದೆ ಕೈ ಮುಗಿದು ಹೀಗೆ ನಿಂತರೆ ಎಷ್ಟು ಆನಂದ ಬೆಳಗ್ಗೆಯಿಂದ ಯಾವ ರೂಪವನ್ನು ನೋಡಲಿಕ್ಕಾಗಿ ನಾನು ಹಾತೊರಿತಾ ಬಂದೆ ಅಂತ ರೂಪ ಕಣ್ಣು ಮುಂದೆ ನಿಂತಿದೆ ಆ ಜ್ಞಾನ ಹೇಗಾಯಿತು ಅವನಿಗೆ ಅಂದರೆ ಅದನ್ನು ವರ್ಣನೆ ಮಾಡ್ತಾರೆ ವ್ಯಾಖ್ಯಾನಕಾರರು ಅವನು ಬಂದ ಸಮಯ ಆಗಿದೆ ಅಂದರು ಯಾವ ಸಮಯ ಅಂದರು ಗೋಧೂಳಿ ಲಗ್ನ ಯಾವ ಜ್ಞಾನದ ಸಂಕೇತ ಆಕಳು ಆಕಳೆಲ್ಲ ಕೊಟ್ಟಿಗೆಗೆ ಬಂದಿದ್ವಂತೆ ಆ ಕೊಟ್ಟಿಗೆಗೆ ಬಂದಾಗ ಆಕಳ ಕಾಲಿನ ಪಾದದಿಂದ ಉಂಟಾದ ಧೂಳಿ ಮೇಲೆ ಹಾರಿತಂತೆ ಹಾರಿ ಒಂದು ಹಂತದ ತನಕ ಹಾರುತ್ತೆ ಆಮೇಲೆ ನಿಧಾನ ಕೆಳಗೆ ಬೀಳುತ್ತೆ ಆ ಆಕಳ ಪಾದದಿಂದ ಉಂಟಾದ ಧೂಳಿ ಮೇಲೆ ಹಾರಿ ಮತ್ತೆ ಕೆಳಗೆ ಬೀಳುವಾಗ ಇವನೇನು ಉರುಳುತ್ತಾ ಇದ್ದ ಅವನ ಮೇಲೆಲ್ಲ ಆ ಪಾದದ ಧೂಳಿ ಆ ಶಾಸ್ತ್ರಜ್ಞಾನ ಎಲ್ಲ ಮೈ ಅಂಟುಕೊಂಡಿತ್ತು ತಲೆಯಲ್ಲಿ ತುಂಬಿಕೊಂದು ಹಾಗಾಗಿ ಕೃಷ್ಣ ನೋಡಿದಾಗ ಅವನಿಗೆ ಏನು ಮಾತನಾಡಲಿಕ್ಕೆ ಅನಿಸಲಿಲ್ಲ ಅದಕ್ಕೆ ಹಿಂದಿನ ಕಾಲದಲ್ಲಿ ಗೋಧುಳಿ ಲಗ್ನದ ಮುಹೂರ್ತ ಅತ್ಯಂತ ಶ್ರೇಷ್ಠ ಮುಹೂರ್ತ ಅಂತ ಅಲ್ಲಿ ತನಕ ಉಪವಾಸ ಇರಬೇಕು ಅದಾಗಲ್ಲ ಅಂತ ಬಿಟ್ಟೇ ಬಿಟ್ಟರೆ ಈಗೆಲ್ಲ ಗೋಧುಳಿ ಲಗ್ನವೇ ಇಲ್ಲ ಮರ್ತೇ ಹೋಗಿಬಿಟ್ಟಿದೆ ನಿಜವಾಗಿ ಆ ಗೋಧುಳಿ ಲಗ್ನದ ಮಹತ್ವ ಎಷ್ಟು ಅದ್ಭುತ ಅಂದರೆ ತತ್ವಜ್ಞಾನಕ್ಕೆ ಹೇಳಿ ಮಾಡಿಸಿದ್ದು ಅದಕ್ಕೆ ನೋಡಿ ಎಲ್ಲ ಮಠಗಳಲ್ಲೂ ಕೂಡ ಸಾಯಂಕಾಲೇ ಉಪನ್ಯಾಸ ಯಾಕೆ ಅಂದರೆ ಆ ಸಮಯ ಒಳ್ಳೆ ಗೋಧುಳಿ ಲಗ್ನದಲ್ಲಿ ತಲೆ ತುಂಬಿಕೊಳ್ಳುತ್ತದೆ ಅಂತ ಮುಖ್ಯ ಅದಲ್ಲ ಅಲ್ಲಿ ಬಂದು ನಿಂತರೆ ಕೃಷ್ಣ ಏನಂತ ಕೇಳ್ತಾನೆ ಹೇಳಿ ನಾವಾಗಿದ್ದರೆ ಏನು ರೀ ಆಚಾರ್ಯ ಚೆನ್ನಾಗಿದ್ದೀರಾ ಹೆಂಡತಿ ಮಕ್ಕಳು ಚೆನ್ನಾಗಿದ್ದಾರಾ ಸಂಬಳ ಏನು ಕೆಲಸ ಇದ್ದೀರಿ ಏನು ಕೇಳಬಾರ್ದು ಎಲ್ಲ ಕೇಳಿಬಿಡ್ತೀವಿ ಏನು ಕೇಳಬೇಕು ಅದೇ ಕೇಳಲ್ಲ ಅದಕ್ಕೆ ನಾವು ಸಾಮಾನ್ಯರು ಅವ್ರ ಜ್ಞಾನಿಗಳು ಕೃಷ್ಣ ಏನು ಕೇಳಿದ ಐದು ವರ್ಷದ ಬಾಲಕ ಆ ಅಕ್ರೂರನಿಗೆ ಕೇಳ್ತಾ ಇದ್ದಾನೆ ಎಂಥ ಪ್ರಶ್ನೆ ಕೇಳ್ತಾನೆ ಗೊತ್ತಾ ಕಿಂ ಸಂಸಾರ ವಿಮುಕ್ತಯೇ ಪ್ರಯತಸೇ ಸಂಸಾರದಿಂದ ಮುಕ್ತನಾಗಲಿಕ್ಕೆ ಏನಾದರೂ ಪ್ರಯತ್ನ ಮಾಡ್ತಾ ಇದ್ದೀಯಾ ತಾತ ಬರೀ ತಿಂದೆ ಉಂಡೆ ಮಕ್ಕಳು ನೋಡಿಕೊಂಡೆ ಶಾಲೆ ಕಳಿಸಿದೆ ಅಲ್ಲಿಗೆ ಹೋಗಿ ಕರ್ಕೊಂಡು ಬಂದೆ ಬಿಟ್ಟೆ ಮಕ್ಕಳು ಬಟ್ಟೆ ಹಾಕ್ಸಿದೆ ಇದು ಮಾಡಿಸಿದೆ ಆಟ ಆಡಿಸಿದೆ ಬರೀ ಇದರೊಳಗೆ ಕಳ್ದೀಯಾ ಅಥವಾ ಸಾಧನೆಗೆ ಏನಾದರೂ ಪ್ರಯತ್ನ ಮಾಡ್ತಾ ಇದೀಯಾ ಎಂಥ ಮಾತು ಅವರಿಗಲ್ಲ ಇವತ್ತು ನಮ್ಮೆಲ್ಲರಿಗೂ ಕೃಷ್ಣ ಕೇಳುವ ಪ್ರಶ್ನೆ ನಿಮ್ಮ ಸಂಸಾರದ ಒಳಗೆ ಇದ್ದುಕೊಂಡು ಈಸಬೇಕು ಇದ್ದು ಜಯಿಸಬೇಕು ಏನು ಮಾಡಿದಿರಿ ಏನು ಸಾಧನೆ ಮಾಡ್ತಾ ಇದ್ದೀರಿ ಆ ಸಾಧನೆಯ ಬಗ್ಗೆ ಕೇಳುವ ವ್ಯಕ್ತಿ ಒಬ್ಬನೇ ಒಬ್ಬನು ಅವನೇ ಶ್ರೀಕೃಷ್ಣ ಆ ಕ್ಷೇತ್ರಕ್ಕೆ ನಾವು ಬಂದಿದ್ದೀವಿ ಅವನು ಕೇಳುವ ಪ್ರಶ್ನೆಗೆ ನಾವು ರೆಡಿ ಇರಬೇಕು ಉತ್ತರ ಏನು ಮಾಡಿದ್ದೀರಿ ಸಂಸಾರ ಸಾಧನೆಗೆ ಏನಿಲ್ಲ ಮೈಸೂರು ರಾಮಚಂದ್ರಾಚಾರ್ಯ ಜೊತೆಗೆ ಬಂದಿದ್ದೀವಿ ಅದೇ ದೊಡ್ಡ ಸಾಧನೆ ಕೃಷ್ಣ ಕೇಳಿದರೆ ಧೈರ್ಯವಾಗಿ ಉತ್ತರ ಕೊಡಬಹುದು ಅವರು ಕರ್ಕೊಂಬಂದಿದ್ದಾರೆ ನಾವು ಬಂದಿದ್ದೀವಿ ಇನ್ನು ಇದಕ್ಕಿಂತ ದೊಡ್ಡ ಸಾಧನೆ ಇನ್ನೇನು ಬೇಕು ಅಂತ ಧೈರ್ಯವಾಗಿ ಕೃಷ್ಣನ ಮುಂದೆ ನಾವು ಹೇಳ್ಕೋಬಹುದಾ ಕಿಂ ಸಂಸಾರ ವಿಮುಕ್ತ ಪ್ರಯತಸೆ ಪ್ರಯತಸೇ ಅದ್ಭುತವಾದ ಇವೆಲ್ಲ ಕಥೆಯ ಒಳಗಿನ ತತ್ವ ನಾವು ತಿಳ್ಕೊಂಡಾಗ ನಮ್ಮ ಜೀವನದಲ್ಲಿ ನಾವೇನು ಅಳವಡಿಸ್ಕೊಳ್ಬೇಕು ಕತೆ ಮುಖ್ಯ ಅಲ್ಲ ಕಥೆಯ ಒಳಗಡೆ ಅಡಗಿರುವ ತತ್ವವನ್ನು ತಿಳ್ಕೊಂಡು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡರೆ ಅದು ನಿಜವಾದ ಸಾಧನೆ ಅದಿಲ್ಲದಿದ್ದರೆ ಏನು ಸಾಧನೆ ಹೇಳಿ ಯಾರೋ ಮೊನ್ನೆ ಕೇಳ್ತಾ ಇದ್ದರು ಅದನ್ನು ಎಲ್ಲೋ ಉಪನ್ಯಾಸದಲ್ಲಿ ಮಾಡಿದೆ ಅದೆಲ್ಲ ವೈರಲ್ ಆಗಿಬಿಟ್ಟಿದೆ ಎಲ್ಲರೂ ಅದನ್ನೇ ಕೇಳೋದೇ ಕೇಳೋದು ಏನು ಅಂದರೆ ನಾನು ಸುಮ್ಮನೆ ಏನೋ ಹೇಳಬೇಕು ಅಂತ ಹೇಳಿದ್ದೆ ಎಲ್ಲೋ ಒಂದು ಉಪನ್ಯಾಸದಲ್ಲಿ ಏನು ಅಂದರೆ ಅವ್ರು ಯಾರೋ ಮನೆಗೆ ಹೋಗಿದ್ದೆ ಮನೆಗೆ ಹೋದಾಗ ಅವರು ಮತ್ತು ದೇವರ ಪೂಜೆನೇ ಮಾಡಲ್ಲ ಆಚಾರ್ಯ ಒಂದು ಸ್ವಲ್ಪ ಬುದ್ಧಿವಾದ ಹೇಳಿ ಅಂತ ಗಂಡನಿ ಸರಿ ಅಮ್ಮ ಯಾಕೆ ಹಾಗೆ ಮಾಡ್ತೀರಿ ದಿನ ದೇವರು ಪೂಜೆ ಅಯ್ಯೋ ಆಚಾರ್ಯ ಅವಳಿಗೇನು ಗೊತ್ತು ಆ ಗಂಧ ತೆಗಿಬೇಕು ರೆಟ್ಟೆಲ್ಲ ಸೋತ ಹೋಗುತ್ತೆ ದಿನಾ ಸುತ್ತಿ 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 ಸಾಕಾಗ ಹೋಗುತ್ತೆ ಹಾಗೆ ಏನು ನಾನು ಹೇಳಿದೆ ಅಲ್ಲ ಅದ್ರ ಬದಲಿಗೆ ಇನ್ನೊಂದು ಉಪಾಯ ಆಚಾರ ಏನು ಗಂಧದ ಪುಡಿ ಸಿಗುತ್ತೆ ಅದನ್ನೇ ಕಲಸಿ ಸಾಲಿಗ್ರಾಮದ ಮೇಲೆ ಇಟ್ಟರೆ ಸುಲಭ ಅದು ಬೇಡ ಅಂತಾಳೆ ತಿಕ್ಕಿರಿ ಅಂತಾಳೆ ಅವಳಿಗೇನು ಗೊತ್ತು ಕಷ್ಟ ನಮ್ಗೆ ಕಷ್ಟ ಅವ್ರಿಗೇನು ಗೊತ್ತು ನಾನು ಹೇಳಿದೆ ಯೋಚನೆ ಮಾಡಬೇಡಿ ಅದು ಯಾತಕ್ಕೆ ದೇವರು ಅವನಿಗೆ ಗೊತ್ತಿತ್ತಲ್ಲ ಪುಡಿ ಸಿಗುತ್ತೆ ಅದನ್ನೇ ಕಲಸಿ ನನ್ನ ತಲೆ ಮೇಲೆ ಇಡ್ರಿ ಅಂತ ಹೇಳ್ಬೋದಾಗಿತ್ತಲ್ಲ ಯಾಕೆ ಹೇಳಲಿಲ್ಲ ತಿಕ್ಕ್ರಿ ಅಂತ ಯಾಕೆ ಹೇಳಿದ ಅದರಿಂದ ಪುಣ್ಯ ಬರಲ್ಲ ಇದರಿಂದ ಪುಣ್ಯ ಬರುತ್ತೆ ಏನು ಪುಣ್ಯ ನೀವು ಕೊರಡು ಹಿಡ್ಕೊಂಡು ಆ ಸಾಣೆಕಲ್ ಮೇಲೆ ತಿಕ್ತಿರಲ್ಲ ಒಂದು ಸುತ್ತು ಸುತ್ತಿದರೆ ಒಂದು ಭೂಮಂಡಲ ಪ್ರದಕ್ಷಿಣೆ ಮಾಡಿದ ಪುಣ್ಯ ಅಂತ ನೋಡಿ ಎಷ್ಟು ಸುತ್ತುತ್ತೀರಿ ಆ ಗಂಧ ತೆಗೆಬೇಕಲ್ಲಿ ಎಷ್ಟು ಸುತ್ತುತ್ತೀರಿ ಅಷ್ಟು ಪುಣ್ಯ ನಿಮಗೆ ಬರ್ತದೆ ಕೂತಲ್ಲೇ ಬ್ರಹ್ಮಾಂಡ ಪ್ರದಕ್ಷಿಣೆ ಮಾಡಿದ ಪುಣ್ಯ ದೇವರು ಇದನ್ನು ಕೊಡಬೇಕು ಅಂತ ಏನು ಬೇಡಪ್ಪ ಒಂದು ಗಂಧ ಮುದ್ದೆ ತೆಗೆದು ನನ್ನ ತಲೆ ಮೇಲೆ ಇಡು ಅಂದರೆ ನೀವಿಷ್ಟು ಸೋಮಾರಿ ತೋರಿಸಿದರೆ ಹಾಗೆ ನೋಡಿ ಈ ಒಳಗಿನ ಗೊ ವಿಷಯ ಗೊತ್ತಿಲ್ಲದೆ ಬರೀ ಗಂಧ ತೆಗೆದು ತಲೆ ಮೇಲೆ ಇಡು ಅಂದರೆ ಯಾರಿಗೆ ಬೇಜಾರಾಗಲ್ಲ ಇದನ್ನು ತಿಳಿರಿ ನಾಳೆಯಿಂದ ನೋಡಿ ಗಂಧ ತೆಗೆಯೋ ಏನು ಹುರುಪು ಬರ್ತದೆ ಅಂದರೆ ಇನ್ನೂ ಜಾಸ್ತಿ ಇಡೋಣ ಇನ್ನೂ ಜಾಸ್ತಿ ಇಡೋಣ ಅಂತ ಆಗ ಯಾರೋ ಅವ್ರ ಹೆಂಡತಿ ಕೇಳಿದ್ರು ಏನು ಎಲ್ಲ ನಮ್ಮ ಗಂಡನಿಗೆ ಉಪದೇಶ ಮಾಡಿಬಿಟ್ರಿ ನಮಗೆ ಯಾಕೆ ಉಪದೇಶ ಅಂತ ಯಾರು ಹೇಳಿದ್ದು ಅಲ್ಲ ನಮಗೆ ನಾವು ಮಾತ್ರ ಬೇಯಿಸಿ ಹಾಕಬೇಕಷ್ಟೇ ನಾನು ಇಲ್ಲ ಇಲ್ಲ ನಿಮಗೂ ಇದೆ ಅಂದೆ ಏನು ಆ ಪೂಜೆ ಮಾಡಿಬಿಟ್ಟು ನಿಮಗೆ ತೀರ್ಥ ಕೊಟ್ಟುಬಿಟ್ಟು ಅವರು ಊಟ ಕೊಡ್ತಾರಲ್ಲ ಆಗ ನೀವು ದೋಸೆ ಹಾಕ್ತಿರಲ್ಲ ಒಂದು ಸೌಟು ಹಾಕಿ ಮೂರು ಸುತ್ತು ಮಿನಿಮಮ್ ಸುತ್ತುತ್ತೀರಿ ಅದು ಏನು ಗೊತ್ತಾ ಮೂರು ಭೂಮಂಡಲ ಪ್ರದಕ್ಷಿಣೆ ಗಂಡನಿಗೆ ಹಾಕಿದ ಒಂದು ದೋಸೆಯಲ್ಲಿ ಮೂರು ಭೂಮಂಡಲ ಪ್ರದಕ್ಷಿಣೆ ಹಾಕಿದ ಪುಣ್ಯ ಯಾರಿಗುಂಟು ಯಾರಿಗಿಲ್ಲ ದಿನಾ ದೋಸೆ ಹಾಕಿರಿ ಯಾರು ಬೇಡ ಅಂತಾರೆ ಆಮೇಲೆ ಅವರು ಬೇಜಾರು ಮಾಡಿಕೊಂಡ್ರೆ ಕಷ್ಟ ಏನು ದೋಸೆ ದೋಸೆ ಅಂತ ಅಂದರೆ ತಾತ್ಪರ್ಯ ಏನು ಅಂದರೆ ಒಂದು ದೋಸೆ ಹಾಕೋದ್ರಲ್ಲೂ ಇಷ್ಟು ಅನುಸಂಧಾನ ಇದೆ ಒಂದು ಗಂಧ ತೆಗೆಯೋದ್ರಲ್ಲೂ ಕುಬ್ಜ ಗಂಧಾನು ಲಿಪ್ತಾಂಗೋಮಾಗಿ ಪರಮ ಪುರುಷ ಈ ಅನುಸಂಧಾನದಿಂದ ನೀವು ಗಂಧ ತೆಗೆದು ಇಟ್ಟರೆ ಅಲ್ಲ ದೇವರಿಗೆ ಈ ಕೆಲಸ ಮಾಡಬೇಕು ಅಂತ ಇರಲಿಲ್ಲ ಯಾಕೆ ಮಾಡಿದ ಆ ಗಂಧವನ್ನು ಕೊಟ್ಟದ್ದು ಯಾರು ಕುಬ್ಜಾದೇವಿ ಕೃಷ್ಣನಿಗೆ ಗಂಧ ಕೊಟ್ಟಲು ಸಂತೋಷದಿಂದ ಕೊಟ್ಟಲು ಅವನಿಗೇನು ಮಾಡಿದ ಆ ಕುಬ್ಜೆಗೆ ಏನಿಲ್ಲ ಅವಳು ತ್ರಿವಕ್ರೆ ಮೂರು ವಕ್ರೆ ಆಗಿತ್ತು ಆ ಮೂರು ವಕ್ರೆಯನ್ನು ಹೀಗೆ ಹಿಡಿದು ಎತ್ತಿಬಿಟ್ಟ ಲಟಕ್ ಅಂತ ಸರಿ ಹೋಯಿತು ಏನು ಅಂದರೆ ನಿಮಗೂ ಕೂಡ ಜೀವನದಲ್ಲಿ ನೀವೆಲ್ಲ ತ್ರಿವಕ್ರಯರೇ ಏನ್ರಿ ರೀ ನಾವೆಲ್ಲಿ ತ್ರಿವಕ್ರ ಸೀದಾಗಿದ್ದೇವಲ್ಲ ಇಲ್ಲ ಮನಸ್ಸು ಕಾಯ ವಾಚ ಮನಸ್ಸಿದ್ದಾಗೆ ಮಾತಿಲ್ಲ ಮಾತಿದ್ದಾಗೆ ಒಳಗಡೆ ಇಲ್ಲ ಮನಸ್ಸಿಲ್ಲ ಮನಸ್ಸು ಮಾತು ಶರೀರ ಈ ಮೂರು ಒಂದಕ್ಕೊಂದು ಹೊಂದಾಣಿಕೆನೇ ಇಲ್ಲ ಹೊರಗೆ ಆಚಾರೇ ಎಂತಹ ದೊಡ್ಡವರು ಒಳಗೆ ನಿಮ್ಮನೆ ಹಾಳಾಗ ಅಂತ ಎಲ್ಲ ಒಳಗೊಳಗೆ ಇರ್ತದೆ ಹೊರಗಡೆ ಒಂದು ಒಳಗಡೆ ಒಂದು ಈ ಮೂರು ವಕ್ರತನ ಇದೆಯಲ್ಲ ಇದು ಯಾವಾಗ ಸರಿ ಆಗುತ್ತೆ ಆ ದೇವರಿಗೆ ಸರಿಯಾದ ರೀತಿಯಲ್ಲಿ ಗಂಧ ಕೊಟ್ಟರೆ ಕುಬ್ಜ ಗಂಧ ಅನುಲಿಪ್ತ ಅಂಗೋ ಏನಾಗುತ್ತೆ ಗೊತ್ತಾ ಆ ಮೂರನ್ನು ಸರಿ ಮಾಡ್ತಾನಂತೆ ನೋಡಿ ಆ ಮೂರನ್ನು ಯಾವ ಡಾಕ್ಟ್ರು ಸರಿ ಮಾಡಲಿಕ್ಕಾಗಲ್ಲ ಆದರೆ ನೀವೊಂದು ಮುದ್ದೆ ಗಂಧ ದೇವರಿಗೆ ಇಟ್ಟುಬಿಟ್ರೆ ಅದನ್ನು ಪರಿಹಾರ ಮಾಡ್ತಾನೆ ಅಂದರೆ ಯಾಕೆ ದಿನ ದೇವ್ರ ಪೂಜೆ ಮಾಡಬಾರ್ದು ಒಂದು ದಿನ ದೇವರ ಪೂಜೆ ಕೋಟಿ ಕೋಟಿ ಸಂಪತ್ತು ನಟ್ಟಾದ ಹಾಗೆ ಅದಕ್ಕೆ ಸಾಲಿಗ್ರಾಮ ಶಿಲಾ ಸ್ಪರ್ಶ ಅಂತ ಏ ಕುರುವಂತಿ ದಿನೇ ದಿನೇ ಯಾರು ದಿನ ಸಾಲಿಗ್ರಾಮ ಸ್ಪರ್ಶ ಮಾಡ್ತಾರೆ ದೇವತೆಗಳು ಸೆಕೆಂಡ್ ಕೊಡುವಂತಂದ್ರಂತೆ ಅಂತಹ ಪವಿತ್ರವಾದ ಇದು ಸಾಲಿಗ್ರಾಮ ಪೂಜೆಯನ್ನು ಎಂದಿಗೂ ಬಿಡಬಾರ್ದು ಅದನ್ನು ಜೀವನದಲ್ಲಿ ಮಾಡಬೇಕು ಅಂತ ಅನ್ನೋದನ್ನು ಒಂದೊಂದು ಅನುಸಂಧಾನದಿಂದ ನಮಗೆ ತಿಳಿಸಿಕೊಡ್ತಾರೆ ಅವರು ಕೊಟ್ಟ ಸಮಯ ಮುಗಿತಾ ಇದೆ ಇನ್ನೊಂದು ಎರಡು ನಿಮಿಷದಲ್ಲಿ ಮುಗಿಸ್ತೀನಿ ಯಾಕೆಂದರೆ ಮೊದಲನೇ ಯುದ್ಧನೇ ಇದು ಹದಿನೆಂಟು ಬಾರಿ ಯುದ್ಧ ಆಗಬೇಕು ಅದು ಇಪ್ಪತ್ತ್ಮೂರು ಅಕ್ಷ ನಾನು ಎರಡು ಮೂರು ಜನರದು ಮಾತ್ರ ವಿವರಣೆ ಕೊಟ್ಟಿದ್ದು ಇಪ್ಪತ್ತ ಮೂರು ಅಕ್ಷಯಿಣಿ ಸೇನೆಯನ್ನ ವರ್ಣನೆ ಮಾಡಲಿಕ್ಕೆ ಆ ಸಾಕು ಅಂತ ಬೇಗ ಮುಗಿಸ್ರಿ ಅಂತ ಆದ್ದರಿಂದ ಇದನ್ನು ನಾವು ವರ್ಣನೆ ಮಾಡಿದರೆ ನಿಮ್ಮಿಂದೂ ಆಗಲ್ಲ ನಾವೂ ಕೂಡಲ್ಲ ಆಚಾರೂ ಬಿಡಲ್ಲ ಆದ್ದರಿಂದ ಈ ಈ ರೀತಿಯಾಗಿ ಒಂದೊಂದು ವ್ಯಕ್ತಿಗಳ ಸಂವಾದದಲ್ಲಿ ಒಂದೊಂದು ವ್ಯಕ್ತಿಗಳ ಯುದ್ಧದಲ್ಲಿ ಇಂಥ ಅನುಸಂಧಾನಗಳಿದೆ ಅಂತ ತಿಳಿಸಿದ್ದು ಹರಿವಂಶ ಇಂತಹ ಹರಿವಂಶದಲ್ಲಿ ಯಾಕೆ ಹಾಗಾದರೆ ಅಷ್ಟು ಸಲ ಬಿಟ್ರು ಒಂದೇ ಕಾರಣ ಇವನನ್ನು ಕೊಂದ ಕೀರ್ತಿ ನನ್ನ ಭೀಮನಿಗೆ ಬರಬೇಕು ಅನ್ನುವ ಕಾರಣಕ್ಕಾಗಿಂತ ಮುಂದೆ ಒಂದು ಅಶರೀರವಾಣಿ ಆಗುತ್ತೆ ಬಲರ ರಾಮದೇವರು ಹೊಡಿಲಿಕ್ಕೆ ಅಂತ ಜರಾಸಂದನ ಹೊಡಿಲಿಕ್ಕೆ ಅಂತ ಹೋದಾಗ ಬೇಡ ಇವನನ್ನು ಕೊಲ್ಲುವವ ಮತ್ತೊಬ್ಬನಿದ್ದಾನೆ ಅಂತ ಅಶರೀರವಾಣಿ ಆದಾಗ ಅಲ್ಲಿಗೆ ಬಿಟ್ಟು ಅವನು ಓಡಿ ಹೋಗ್ತಾನೆ ಆ ಜರಾಸಂದ ಅಂತನ್ನುವ ಮಾತು ಮುಂದೆ ಬರುತ್ತೆ ಹೀಗೆ ಹದಿನೆಂಟು ಬಾರಿ ಆದರೂ ಯಾಕೆ ಅಂದರೆ ರಾಮ ಋಣ ಇಟ್ಟುಕೊಳ್ಳಲ್ಲಂತೆ ರಾಮನಿಗೆ ಹನುಮ ಹೇಳಿದ್ದ ಏನು ಅಂತ ರಾವಣನನ್ನು ಕೊಲ್ಲಿ ಹೋದಾಗ ಇಂಥ ಪೆಟ್ಟು ಯಾರು ಹೊಡೆದಿಲ್ಲ ಅಂದಾಗ ಅವ ಹೇಳಿದನಂತೆ ಇದನ್ನು ಹೊಡೆದಿಲ್ಲ ಹೊಡೆದಿದ್ದರೆ ನೀನು ಭೂಗತ ಹೋಗ್ತಿದ್ದೀಯಾ ನೀನು ಬದುಕ್ತಿರಲಿಲ್ಲ ಮತ್ತು ಯಾಕೆ ಹೊಡೆದಿಲ್ಲ ನಿನ್ನನ್ನು ಹೊಡೆದ ಕೀರ್ತಿ ನಿನ್ನನ್ನು ಕೊಂದ ಕೀರ್ತಿ ನನ್ನ ಸ್ವಾಮಿ ರಾಮನಿಗೆ ಬರಬೇಕು ಅದಕ್ಕೆ ಬಿಟ್ಟದ್ದು ಅಂತ ಆ ಋಣ ರಾಮ ಇಟ್ಕೊತಾನ ಅದಕ್ಕೆ ಜರಾಸಂದನ ಹದಿನೆಂಟು ಬಾರಿ ತಲೆ ಸೀಡುವ ತಾಕತ್ತಿದ್ದರೂ ಕೂಡ ಯಾಕೆ ಬಿಟ್ಟ ಇವನನ್ನು ಕೊಂದ ಕೀರ್ತಿ ನನ್ನ ಭೀಮನಿಗೆ ಬಂದು ಅವತ್ತು ಹನುಮ ಏನು ರಾವಣನನ್ನು ಬಿಟ್ಟ ಆ ಋಣ ತೀರ್ಲಿಕ್ಕೋಸ್ಕರವಾಗಿ ಇವತ್ತು ನಾನು ಋಣ ತೀರಿಸ್ಕೊತೇನೆ ಅಂತ ಅನ್ನುವುದಕ್ಕಾಗಿ ಜರಾಸಂದನನ್ನು ಅಷ್ಟು ದಿವಸ ಯುದ್ಧದಲ್ಲಿ ಬಿಟ್ಟ ಅಂತ ಹೀಗೆ ಅನೇಕ ಅನುಸಂಧಾನಗಳನ್ನು ತಿಳಿಸ್ತಾರೆ ಹೇಳಿದಷ್ಟು ಸಮಯ ಸಾಕಾಗೋದಿಲ್ಲ ಇಲ್ಲ ಅಂತೂ ಹದಿನೆಂಟು ಬಾರಿ ಯುದ್ಧ ತಯಾರಿ ನಡೆಸಿ ಸೋತು ಕೊನೆಗೆ ಕೃಷ್ಣನಿಂದ ಭೀಮಸೇನ ದೇವರು ದೇವರಿಗೆ ಪ್ರೇರಣೆ ಮಾಡಿ ಇಲ್ಲೆಲ್ಲ ತೋರಿಸುವಾಗ ಹರಿವಂಶ ಬಹಳ ಚೆನ್ನಾಗಿ ಹೇಳುತ್ತದೆ ಅವನಿಗೆ ಕೊಲ್ಲಿಕ್ಕಾಗಲಿಲ್ಲ ಕೊನೆಗೆ ಒಂದು ಹುಲ್ಲು ಕಡ್ಡಿಯನ್ನು ತೆಗೆದು ಹೀಗೆ ಬಿಸಾಡಿದ ಇವೆಲ್ಲ ಸಿನಿಮಾ ನಾಟಕದಲ್ಲಿ ತೋರಿಸುವಂಥದ್ದು ಸರ್ವತಾ ಇಲ್ಲ ಭೀಮಸೇನ ದೇವರಿಗೆ ಅಂಥ ಅಜ್ಞಾನ ಇಲ್ಲವೇ ಇಲ್ಲ ಮತ್ತು ಯಾಕೆ ನಿಂತರು ಜರಾಸನ್ ಕೃಷ್ಣನ ಅನುಮತಿ ಸಿಗಲಿಲ್ಲ ಅಂತ ಕೂತಿದ್ದರೆ ಹೊರತು ಕೃಷ್ಣನ ಅನುಮತಿ ಸಿಗಲಿ ಈಗಲೇ ಇವನ್ನು ಸೀಳಿ ಹಾಕ್ತೇನೆ ಅಂತ ಅನ್ನುವುದಕ್ಕಾಗಿ ನಿಂತದ್ದೇ ಹೊರತು ಮತ್ತೊಂದು ಅರ್ಥ ಅಲ್ಲ ಈ ಜರಾಸಂದನ ಜೊತೆಗೆ ಯುದ್ಧ ಮಾಡುವಾಗ ಆಚಾರ್ಯ ನಿರ್ಣಯ ನಿಮಿಷ ನಿಮಿಷಕ್ಕೂ ಎಷ್ಟು ಉಪಯೋಗ ಬೀಳುತ್ತೆ ಅನ್ನಲಿಕ್ಕೆ ಒಂದು ದೃಷ್ಟಾಂತ ಕೊಟ್ಟು ಮುಗಿಸ್ತೇನೆ ಏನು ಅಂದರೆ ಅಲ್ಲಿ ಜರಾಸಂದನ ಜೊತೆಗೆ ಭೀಮಸೇಂದೇವರು ಯುದ್ಧ ಆಡುವಾಗ ಗದೆಗಳೆರಡೂ ಪುಡಿ ಆಯಿತು ಅಂತ ಮಹಾಭಾರತ ವರ್ಣನೆ ಮಾಡ್ತದೆ ಎರಡೂ ಗದೆಗಳು ಪುಡಿಯಾಯಿತು ಅಂತ ಎರಡು ಗದೆಗಳು ಪುಡಿಯಾಯಿತು ಅಂದರೆ ಭೀಮಸೇಂದ್ರವರ ಗದೆ ಪುಡಿ ಆಗುತ್ತಾ ಅಂತ ಒಂದು ಪ್ರಶ್ನೆ ಬರುತ್ತೆ ಮಹಾಭಾರತ ಏನು ಹೇಳಲಿಲ್ಲ ಹಾಗೆ ಬಿಟ್ಬಿಡ್ತು ನಮಗೆ ಸಂಶಯ ಬರ್ತದೆ ಜರಾಸಂಧನ ಗದೆ ಪುಡಿಯಾದದ್ದು ನೋ ಟೆನ್ಷನ್ ಆದರೆ ಭೀಮಸೇಂದ್ರ ಗದೆ ಹೆಂಗೆ ಪುಡಿ ಆಯಿತು ಅಂತ ಆಗ ಶ್ರೀಮದ್ ಆಚಾರ್ಯ ನಿರ್ಣಯ ಕೊಡ್ತಾರೆ ಏನು ಅಂದರೆ ಅವರು ಬರೀಗೈಯಲ್ಲಿ ಬ್ರಾಹ್ಮಣ ವೇಷದಿಂದ ಬಂದಿದ್ದರು ತನ್ನ ಗದೆ ತಂದಿರಲಿಲ್ಲ ಬರೀಗೈಯಲ್ಲಿ ಬಂದಾಗ ಜರ ಹೇಳಿದ ನನ್ನ ಜೊತೆ ಗದ ಯುದ್ಧ ಆಡೋದು ನನ್ನ ಗದೆ ತಂದಿಲ್ಲ ಅಂದ ನಾನು ಬರಿಗೈಯಲ್ಲಿ ಹೊಡ್ತೇನೆ ನೀ ಗದೆಯಲ್ಲಿ ಬೇಡ ಬೇಡ ನನಗೆ ಅಪಕೀರ್ತಿ ನಾನೇ ಗದ ಕೊಡ್ತೀನಿ ಅಂತ ಎರಡು ಗದೆಯನ್ನು ತಾನೇ ತರಿಸಿ ಒಂದು ಭೀಮ್ಸೆ ತಾನೇ ಕೊಟ್ಟರು ಅದರಿಂದ ಯುದ್ಧ ಆಡಿದ ಆ ಗದೆ ಪುಡಿ ಐತೆ ಹೊರತು ಭೀಮಸೆ ಗದೆ ಪುಡಿ ಆಗಲಿಲ್ಲ ಅನ್ನುವ ನಿರ್ಣಯ ಶ್ರೀಮದ್ ಆಚಾರ್ಯ ಕೊಡದೆ ಹೋಗಿದ್ದಿದ್ರೆ ನಮಗೆ ಮಹಾಭಾರತ ಕತೆ ಅರ್ಥ ಆಗ್ತಿರಲಿಲ್ಲ ಹೀಗೆ ಕೃಷ್ಣ ಭೀಮಸೇನ ದೇವರ ಮುಖಾಂತರ ಜರಾಸಂದನ ಸಂಹಾರವನ್ನು ಮಾಡಿಸಿದ ಅಂತ ಹೀಗೆ ಇಷ್ಟೆಲ್ಲ ಒಳಗಿನ ತತ್ವಗಳನ್ನು ತಿಳಿಯದ ಹೊರತು ಈ ಜರಾಸಂದನ ಯುದ್ಧದ ಚಿಂತನೆ ನಮಗೆ ಅರ್ಥ ಆಗುವುದಿಲ್ಲ ಯಾಕೆ ಮೊದಲೇ ಹೇಳಿದ್ದು ನಾನು ಮೊದಲೇ ಹೇಳಿದ ಹಾಗೆ ನಾವಿಲ್ಲಿ ಬಂದು ಕೂತ್ಕೋಬೇಕಾದರೆ ಏನೇನು ತಲೆಯಲ್ಲಿ ಸಂಶಯ ವಿಪರೀತ ಜ್ಞಾನಗಳನ್ನು ತುಂಬ್ಕೊಂಡು ಬಂದಿದ್ದೇವೆ ಅದನ್ನೆಲ್ಲ ಬದಿಗಿಡ್ರಿ ಇನ್ನೇನು ನಾಲ್ಕು ದಿನ ತತ್ವಜ್ಞಾನ ಕೊಡ್ತಾರೆ ಅದು ಮಾತ್ರ ತಲೆಯಲ್ಲಿ ತುಂಬಿಸ್ಕೊಳ್ಳಿ ಆ ಸಂಶಯ ವಿಪರೀತ ಜ್ಞಾನಗಳನ್ನು ಬದಿಗಿಟ್ಟು ತತ್ವಜ್ಞಾನವನ್ನು ಸಂಪಾದನೆ ಮಾಡಿಕೊಂಡು ಹೋದರೆ ನಿಜವಾದ ಕಾರ್ಯಕ್ರಮಕ್ಕೆ ನಾವು ಬಂದಾಗ ಆಗುತ್ತೆ ಬಂದಿದ್ದು ಸಾರ್ಥಕ ಆಗುತ್ತೆ ಅನ್ನುವ ಕಾರಣಕ್ಕಾಗಿ ಮೊದಲನೇ ಉಪನ್ಯಾಸವೇ ಇದನ್ನು ಇಟ್ಟಿದ್ದಾರೆ ರಾಮಚಂದ್ರಾಚಾರ್ಯರು ಅಂತ ಹೇಳ್ತಾರೆ ಅವರ ಧೈರ್ಯ ಯಾಕೆ ಅಂದ್ರೆ ಒಂದು ಇಲ್ಲಿ ಒಂದು ತಗೊಂಡ್ರೆ ಒಂದು ಫ್ರೀ ಅಂತ ಇಲ್ಲಿ ಬಂದ್ರೆ ತತ್ವಜ್ಞಾನ ನಿಮಗೆ ಸಿಗುತ್ತೆ ಒಂದು ಇನ್ನೊಂದು ಇಲ್ಲಿ ಬಂದ್ರೆ ಜೀವನದಲ್ಲಿ ಯಾವುದೇ ಸಮಸ್ಯೆ ಬಂದರೂ ಅದನ್ನು ಧೈರ್ಯವಾಗಿ ಎದುರಿಸಬೇಕು ಅನ್ನುವಂಥದ್ದನ್ನು ರಾಮಚಂದ್ರ ಆಚಾರ್ಯಂದ ನೋಡಿ ಕಲಿಬೋದು ಅದು ನಿಮಗೆ ಇಲ್ಲಿ ಬಂದ್ರೆ ಫ್ರೀ ಒಂದು ತತ್ವಜ್ಞಾನ ಜೊತೆಗೆ ಬಂದದ್ದಕ್ಕೆ ಫ್ರೀ ಏನಂದರೆ ಧೈರ್ಯ ಏನು ಬೇಕಾದರೂ ಆಗಲಿ ನಮ್ಮ ಸಾಧನೆ ನಮ್ಮ ಮುನ್ನಡಿಬೇಕು ಆಗಲೇ ನಾವು ಗುರಿ ಮುಟ್ಟಲಿಕ್ಕೆ ಸಾಧ್ಯ ಬೇಕಾದಷ್ಟು ಆಪತ್ತು ಬರುತ್ತೆ ಅದು ಯಾವುದಕ್ಕೂ ಎದೆ ಗುಂದುಬಾರ್ದು ಹೆದರಬಾರ್ದು ಧೈರ್ಯಂ ಸರ್ವತ್ರ ಸಾಧನಂ ಅನ್ನುವಂಥದ್ದು ಎಕ್ಸ್ಟ್ರಾ ಫ್ರೀ ಸಿಗುತ್ತೆ ಅದಕ್ಕೋಸ್ಕರ ಈ ತತ್ವಜ್ಞಾನದ ಕಾರ್ಯ ಅಂತ ಚಿಂತನೆ ಮಾಡ್ತಾ ಇದಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ರಾಮಚಂದ್ರಾಚಾರ್ಯರಿಗೆ ಭಗವಂತ ಇನ್ನೂ ವಿಶೇಷವಾಗಿ ಪರಮಾನುಗ್ರಹವನ್ನು ಮಾಡಿ ಇಂಥ ಪಂಡಿತರ ಸ್ವಾಮಿಗಳ ಎಲ್ಲ ಅನುಗ್ರಹಕ್ಕೆ ಪಾತ್ರರಾಗುವಂತೆ ಮಾಡಲಿ ಅಂತ ಹೇಳಿ ಶ್ರೀಕೃಷ್ಣ ಹರಿವಂಶದ ಕೃಷ್ಣನ ಕಥೆಯಿಂದ ಜ್ಞಾನಯಜ್ಞಕ್ಕೆ ಪ್ರಾರಂಭ ಆಗಿರ್ತಕ್ಕಂಥದ್ದು ಅವರೇ ಹೇಳಿದ ಹಾಗೆ ವಿಪರೀತ ಜ್ಞಾನ ನಮ್ಮಲ್ಲಿ ತುಂಬ ಇರೋದು ಅದು ಪರಿಹಾರ ಆಗಬೇಕು ಅದನ್ನು ಸ್ವಾಮಿ ನಮ್ಮಲ್ಲಿ ನಿಂತು ಮಾಡಿಸಲಿ ಜ್ಞಾನದ ಖಣಿಗಳಾಗಿರ್ತಕ್ಕಂತಹ ಶ್ರೀಮದ್ ಆಚಾರ್ಯರು ಇಲ್ಲಿ ಸನ್ನಿಹಿತರಾಗಿರ್ತಕ್ಕಂಥದ್ದು ಅವರು ನಮ್ಮೆಲ್ಲರನ್ನು ಅನುಗ್ರಹಿಸಲಿ ಎನ್ನುವ ಪ್ರಾರ್ಥನೆಯನ್ನು ಮಾಡುತ್ತಾ ಪೂಜ್ಯ ಆಯ್ನೂರು ಮಧುಸೂದನ್ ಆಚಾರ್ಯರು ಅನೇಕ ವರ್ಷಗಳಿಂದ ನಮ್ಮಲ್ಲಿ ಅವರು ಓಪನಿಂಗ್ ಬ್ಯಾಟ್ಸ್ಮನ್ ಅವರು ಅವರ ಪ್ರವಚನದಿಂದಲೇ ನಮ್ಮ ಎಲ್ಲ ಜ್ಞಾನ ಯಜ್ಞಗಳು ಪ್ರಾರಂಭ ಆಗ್ತಾಯಿರ್ತಕ್ಕಂಥದ್ದು ಅದು ನಿರಂತರವಾಗಿ ನಿರ್ವಿಘ್ನವಾಗಿ ಸಾಕ್ತಕ್ಕಂತಹ ಒಂದು ಪ್ರವೃತ್ತಿ ಆವತ್ತಿನಿಂದಲೂ ಇದೆ ಯಾವುದೇ ವಿಷಯವನ್ನು ಕೊಟ್ಟರೆ ಅದನ್ನು ಸಂಪೂರ್ಣವಾಗಿ ಅದಕ್ಕೆ ವಿಶೇಷವಾದ ಒಂದು ಹಿನ್ನೆಲೆಗಳನ್ನು ಹುಡುಕಿ ವಿಶೇಷವಾದ ಅರ್ಥಗಳನ್ನು ಅದಕ್ಕೆ ಎಲ್ಲೆಲ್ಲಿ ಪುರಾಣಗಳಲ್ಲಿ ಅಥವಾ ಉಪನಿಷತ್ಗಳಲ್ಲಿ ತಿಳಿಸಿದ್ದಾರೆ ಅದೆಲ್ಲವನ್ನು ತಿಳಿಸಿಕೊಡತಕ್ಕಂತಹ ಒಂದು ಕ್ರಮ ಅವರದ್ದು ವಿಶೇಷವಾದ ಒಂದು ಅರ್ಥವನ್ನು ನೀಡತಕ್ಕಂತಹ ಕ್ರಮವನ್ನು ಅವರು ಮೈರೂಡಿಸಿಕೊಂಡಿರ್ತಕ್ಕಂಥದ್ದು ಆಚಾರ್ಯರಿಗೆ ಶಿರಸ ಅಷ್ಟಾಂಗ ಪ್ರಣಾಮಗಳನ್ನು ಭಕ್ತಿಪೂರ್ವಕವಾಗಿ ಅರ್ಪಣೆ ಮಾಡ್ತಾ ಶ್ರೀಪಾದಂಗಳೂರು ಬಂದ ನಂತರ ಅವರು ಮಂತ್ರಾಕ್ಷತೆಯನ್ನು ಪಡೆಯಬೇಕು ಅಂತ ಪ್ರಾರ್ಥನೆ ಮಾಡುತ್ತಾ ಎರಡನೇ ಉಪನ್ಯಾಸ ಉಪನ್ಯಾಸ ಮಾಡಿದ ಇಬ್ಬರು ಉಪನ್ಯಾಸಕರು ಶ್ರೀಪಾದಂಗಳವರಿಂದ ಅನುಗ್ರಹ ಮಂತ್ರಾಕ್ಷತೆಯನ್ನು ಪಡಬೇಕು ರವಿ ಆಚಾರ್ಯರು ಹಾಗೂ ಆಯನೂರು ಮಸೂದನಾಚಾರ್ಯರು ಶ್ರೀಪಾದಂಗಳವರಿಗೆ ಬೇಗ ಬೇಗ ಚಿಪ್ಪಗಿರಿಯಿಂದ ವಿಜಯದಾಸರ ಒಂದು ಮಂತ್ರಾಕ್ಷತೆಯನ್ನು ಮೋಹನದಾಸರ ವಂಶಸ್ಥರಾದ ಗುರುರಾಜದಾಸರು ನೀಡುತ್ತಾ ಇದ್ದಾರೆ ಪೂಜ್ಯ ರವಿ ಆಚಾರ್ಯರು ನಮ್ಮ ಕಾಶಿಯ ಪುರಂದರೋತ್ಸವಕ್ಕೂ ಸುಮಾರು ಸಹಾಯವನ್ನು ಹುಬ್ಬಳ್ಳಿಯಲ್ಲೇ ಎದ್ದು ತಾವು ಮಾಡಿದ್ದಾರೆ ಅವರಿಗೆ ಅನಂತ ಅನಂತ ಪ್ರಣಾಮಗಳನ್ನು ಸಲ್ಲಿಸಿ ಒತ್ತಾಯದಿಂದ ನಾವು ಕರೆಸಿದ್ದೇವೆ ಅಂತ ಹೇಳಿದ್ದಾರೆ ಹಾಗಂತೂ ಖಂಡಿತ ಇಲ್ಲ ನಾನು ಪ್ರೀತಿಯಿಂದ ಅವರನ್ನು ಕರೆಸಿದ್ದೇನೆ ಆಚಾರ್ಯರು ಬಂದದಕ್ಕಾಗಿ ಅನಂತ ಅನಂತ ವಂದನೆಗಳನ್ನು ಸಲ್ಲಿಸಿ ಇಬ್ಬರು ವಿದ್ವಾಂಸರು ಈಗ ಅನುಗ್ರಹ ಮಂತ್ರಾಕ್ಷತೆಯನ್ನು ಪಡೆದಿದ್ದಾರೆ ಪೂಜ್ಯ ಬ್ರಹ್ಮಣ್ಯಾಚಾರ್ಯರು ಪುರಂದ್ರದಾಸರ ಮತ್ತೊಂದು ಕೃತಿ ಏನೇನು ತೊಲಿದೆ ನಿನ್ನವರಂತೆ ಬುದ್ಧಿ ಎನ್ನೊಳಗಿಲ್ಲ ಅಂತ ಒಂದು ಪುರಂದ್ರದಾಸರ ವಿಶೇಷವಾದ ದೇವರ ನಾಮ ಅದನ್ನು ಐವತ್ತು ನಿಮಿಷಗಳ ಕಾಲ ಪ್ರಸ್ತುತ ಪಡಿಸಬೇಕು ಅಂತ ವಿನಂತಿಸ್ಕೊಳ್ತಾ ಇದ್ದೇನೆ ಇದೇ ಕೊನೆಯ ಪ್ರವಚನ ಇದಾದ ಮೇಲೆ ತೀರ್ಥ ಪ್ರಸಾದ ಇರತಕ್ಕಂಥದ್ದು ಆಚಾರ್ಯರು ಪ್ರಾರಂಭ ಮಾಡ